लाकडौन आगे नमगा देवस्थान सानिध्य अनुग्रह नम देवे वाक्य नडसाने अद्भुत समय अद्भुत संगति प्रवादी सदेश महिम प्रकटन प्रतियोर नान समय आमंत्रन अलू कूद प्रतियो देश क्रिस्तन वाक्य के आमंत्रन वाक्य कौड्री कल अंत्यकाल बहुत समीपे एतल पड़े बहुत समीप्र वाक्य सिद्धर कर्तन मन माता अलूया मदल के ना वाक्य ओदिको प्रकटने हदिमूरू वचन सदेश प्रकटने हेरने अध्याय हदिमूर अध्याय दानियल ऐटने अध्याय अलूया सत्यवेद अध्याय इन कूड़ा नाड़े नाड़ कूड़ा इे समय के वाक्यवेलू कमी माक देव आशीर्वाद निक्री देवर बंत समय हिरी आसक्त देवरली वाक्य मूलक बेवर आगे याक वाक्यवे वाक्य लोक बरता है नमने तेजी अलूया ना हदिमूर कदे वे वचन ओदिकोण समुद्रदा मृगु ऐरीबूद कदू तले हतु मेले हत मकटू तले मेले देवदूष नावू नानू कृगू चिरतु अदर का करड़िया कालू अदर बि सिंह बिंदू अदे घटसर्पन शक्त घटसर्पन शक्तियों सिंहास्त्र महाधिकार अदर तल तले गाय सायव आगे कहते आ मरणकर गाय वासी भूलोकदरू आ मृगव नोड़ता आश्चर्यपुर घटसर्पन आ मृग के अधिकार घटसर्पन के नमस्कार इलाल आ मृग के नमस्कार आ मृग के समान यार मेले युद्ध यार शक्तरो अंदर बड़ाई मतुन दूषण मतुन आड़ अदे को नल्वतेरु तिंगल पर्यंत तन कार्य नडस अधिकारू अदे को अब बि तेरे देवर दूषितल आत नाम आत निवास पर्लोक निवास दूषित इलाल देवर मेले युद्धमीवर जयसुदे देवजन मेले युद्धमीवर जयसुदे अदे अधिकार सकल कुल प्रजे भाषे जनांग मेले अदे अधिकार जगदुत्पत् मुंचे मदद कोय्यल्पट्ट कुरियादातन बलियल्लिरुव जीवपात्र पट्टियल्लि यार हेसरुगळु बरेदिरलिल्लवो आ निवासिगळेल्लरू अदक्के नमस्कार माडुवरु देवरवनु केळलि ಸೆರೆ ಹಿಡಿಯುವನು ತಾನೇ ಸೆರೆಗೆ ಹೋಗುವನು ಕತ್ತಿಯಿಂದ ಕೊಲ್ಲುವನು ಕತ್ತಿಯಿಂದಲೇ ಸಾಯುವನು ಇದರಲ್ಲಿ ದೇವಜನರ ತಾಳ್ಮೆಯು ನಂಬಿಕೆಯು ತೋರಿ ಬರುತ್ತದೆ ಆಮೆನ್ ಪ್ರಕಟಣೆ 13:19 ರಲ್ಲಿ ನಾವು ಓದಿದ ಭಾಗದಲ್ಲಿ ಈ ಸಂಗತಿಗಳು ನಡೆಯುವಂತ ಸಮಯ ಆಗಿದೆ ಅಲ್ಲಲ್ಲಿಯ ಈ ಸಂಗತಿ ನಡೆಯುವಂತ ಸಮಯ ಆಗಿದೆ ದೇವರ ಯೋಜನೆ ಸಂಕಲ್ಪ ಕೇವಲ ವಧುವಿಗೆ ಮಾತ್ರ ಅರ್ಥವಾಗುತ್ತದೆ ಹಲ್ಲೆಲೂಯ ಆಮೆನ್ ಕೇವಲ ವಧುವಿಗೆ ಮಾತ್ರ ಏನಂತದ್ದು ಅರ್ಥವಾಗುವಂತದ್ದಾಗಿದೆ ಅವಿಶ್ವಾಸಿಗಳಿಗಲ್ಲ ಲೋಕದಲ್ಲಿ ಇರತಕ್ಕಂತ ಜನರಿಗೂ ಕೂಡ ಅಲ್ಲ ವಧುವಿಗೆ ಮಾತ್ರ ಅರ್ಥವಾಗುವಂತದ್ದಾಗಿದೆ ಹಲ್ಲೆಲೂಯ ಆಮೆನ್ ಆತನ ಮನಸ್ಸಿನಲ್ಲಿ ಇರುವ ಯೋಜನೆ ಆತನ ತನ್ನ ವಧುವಿನಲ್ಲಿ ಸುರಿಸುತ್ತಿದ್ದಾನೆ ಆತನ ಆಲೋಚನೆಗಳನ್ನು ಆತನು ತನ್ನ ವಧುವಿಗೆ ಏನು ಮಾಡ್ತಾನೆ ರವಾನೆ ಮಾಡುವಂತ ಸಮಯ ಇದಾಗಿದೆ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಎನ್ ಮೋರ್ಪೆ ದೇವರು ಎಂಬ ಸಂದೇಶದಲ್ಲಿ ಎಲ್ಲವನ್ನು ಪ್ರವಾದಿ ತಿಳಿಸಿದ್ದಾರೆ ಹಲ್ಲೆಲೂಯಾ ಅದಕ್ಕೆ ದೇವರ ಮನಸ್ಸು ಯಾರಿಗೆ ಅರ್ಥವಾಗುತ್ತದೆ ಅಂದ್ರೆ ಕೇವಲ ವಧುವಿಗೆ ಮಾತ್ರವೇ ಅರ್ಥವಾಗುತ್ತದೆ ನೋಡಿ ಈ
कोरोना वायरस कुरितु प्रपंचवे भयपड़ता है। इदु सैंपल मात्रवे इदु हेगिदे अंद्रे प्रवादी हेळिदंते ऐगुप्त देशदल्लि मोदल विमोचनेयल्लि इस्रायेल प्रजेगळु इरुवाग ಉಪದ್ರವಗಳು ಸುರಿಸಲ್ಪಟ್ಟು ಎಂಬುದಾಗಿ ನೀವು ತಿಳಿದವರಾಗಿದ್ದೀರಿ। ಹಲ್ಲೆಲೂಯಾ, ಆಮೆನ್। ಈ ಸಮಯದಲ್ಲಿ ನೋಡ್ತೇವೆ ಈ ಸಮಯ ಹೇಗಿದೆ ಅಂತ ಪ್ರವಾದಿ ಹೇಳ್ತಾರೆ ಅಂದ್ರೆ ಐಗುಪ್ತ ದೇಶದಲ್ಲಿ ಮೊದಲ ವಿಮೋಚನೆ ಇಸ್ರಾಯೇಲ್, ಹಲ್ಲೆಲೂಯಾ, ಆಮೆನ್। ಪ್ರಜೆಗಳು ಇರುವಾಗ ಇದ್ದಂತ ಸಮಯ ಅಲ್ಲಿ ಉಪದ್ರವಗಳು ಸುರಿಸಲ್ಪಟ್ಟಿತು। 10 ಉಪದ್ರವಗಳಲ್ಲಿ ದೇವರು ಏನು ಮಾಡಿದ ಕಳಿಸಿಕೊಟ್ಟರು ಅಂತ ನಾವು ನೋಡ್ತೇವೆ। ಯಾಕೆಂದ್ರೆ ಇಸ್ರಾಯೇಲ್ ಪ್ರಜೆಗಳಲ್ಲಿ ದಾಸರಾಗಿ ಜೀವಿಸುತ್ತಾ ಇದ್ರು, ಅವರು ಬಿಡುಗಡೆಗೋಸ್ಕರ ದೇವರು ಏನು ಮಾಡ್ತಿದ್ರು ಅಲ್ಲಿ ಪ್ರಯತ್ನ ಮಾಡುತ್ತಿದ್ದಂತ ನಾವು ನೋಡ್ತೇವೆ। ಅದೇ ಸಮಯದಲ್ಲಿ ಇದೇ ರೀತಿ ಉಪದ್ರವಗಳು ಈಗ ಇರತಕ್ಕಂತ ಈ ಕೊರೋನಾ ಉಪದ್ರವವನ್ನು ನಾವು ನೋಡ್ತಾ ಇದೀವಿ। ಇದು ಐಗುಪ್ತ ದೇಶದಲ್ಲಿ ನಡೆದಂತ ಒಂದು ಮರಣ ದೂತನಿಗೆ ಸಂಬಂಧಪಟ್ಟ ಹಾಗೆ, ಹಲ್ಲೆಲೂಯಾ, ಆ ಒಂದು ಕೊನೆಯ ಅದ್ಭುತವಾದಂತ ಕೊನೆಯ ಉಪದ್ರವ ಆಗಿರತಕ್ಕಂತ ಆ ಮರಣ ದೂತನನ್ನು ಕಳಿಸಿ ಸಾಯಿಸಿದ್ರಲ್ಲ ಮಕ್ಕಳನ್ನೆಲ್ಲ, ಅದೇ ರೀತಿಯಲ್ಲಿ ಇದೆ ಎಂಬುದಾಗಿ ಪ್ರವಾದಿ ಹೇಳುವಂತವರಾಗಿದ್ದಾರೆ। ಅಲ್ಲೆಲೂಯಾ, ಹತ್ತು ಉಪದ್ರವಗಳು ಸುರಿಸಿದ್ರು ಯಾಕೆಂದ್ರೆ ಇಸ್ರಾಯೇಲ್ ಜನರಲ್ಲಿ ದಾಸರಾಗಿ ವಾಸವಾಗಿದ್ರು। ಅಲ್ಲೆಲೂಯಾ, ಆದ್ರೆ ಗೋಸೆನ್ ಸೀ ಮೇಲೆ ಮಾತ್ರ ಅಲ್ಲೆಲೂಯಾ ಉಪದ್ರವಗಳು ಇರಲಿಲ್ಲ ಅಂತ ನಾವು ನೋಡ್ತೇವೆ। ಅದಕ್ಕೆ ಕಾರಣ ಕುರಿ ಮೇಲೆ ರಕ್ತ, ಅದಕ್ಕೆ ಕಾರಣ ಏನು? ಗೋಸೆನ್ ಸೀ ಮೇಲೆ ಇಸ್ರಾಯೇಲ್ ಜನರಿಗೆ ಮಾತ್ರ ಅಲ್ಲಿ ಉಪದ್ರವ ಇರಲಿಲ್ಲ, ಕಾರಣ ಏನಂದ್ರೆ ಅಲ್ಲಿ ಕುರಿ ಮೇಲೆ ರಕ್ತ। ಆ ಸಮಯದಲ್ಲಿ ಪ್ರವಾದಿ ಮೋಶೆ ಸಂದೇಶವನ್ನು ನಂಬಿ ಆ ಕುರಿ ಮೇಲೆ ರಕ್ತವನ್ನ ಚಿಹ್ನೆಯಾಗಿ ಸ್ವೀಕರಿಸಿದ್ರು। ಅಲ್ಲೆಲೂಯಾ, ಅದಕ್ಕಾಗಿ ಅಲ್ಲಿ ಉಪದ್ರವಗಳು ಇರಲಿಲ್ಲ, ಯಾಕಂದ್ರೆ ರಕ್ತದ ಕೆಳಗಿತ್ತು ಅಂತ ನಾವು ನೋಡ್ತೇವೆ। ಮತ್ತು ಅವರ ಒಳಗೆ ಅವರು ಏನು ಮಾಡಿದ್ರು, ಒಳಗಿದ್ರು, ಗುರುತಿನ ಒಳಗಿದ್ರು, ಹೊರಗಲ್ಲ, ಹೊರಗಿದ್ರು ಮತ್ತು ಉಪದ್ರವ ಸಂಭವಿಸುತ್ತದೆ। ದೇವರು ಹೇಳಿದಂತೆ ಅಲ್ಲಿ ಮೋಶೆ ಹೇಳಿದಂತೆ ಅವರು ಏನು ಮಾಡಿದ್ರು, ಒಳಗಿದ್ರು ಅಂತ ನಾವು ನೋಡ್ತೇವೆ। ಈಗಲೂ ಕೂಡ ನಾವು ಒಳಗಿದ್ದೇವೆ, ಅಲ್ಲೆಲೂಯಾ, ಈಗಲೂ ಕೂಡ ನಾವೇನಾಗಿದ್ದೇವೆ, ಹೊರಗಡೆ ಹೋಗುವಾಗಿಲ್ಲ। ಇದು ಅಂತದೇ ಪರಿಸ್ಥಿತಿ ಐಗುಪ್ತ ದೇಶದಲ್ಲಿ ಏನು ನಡೀತಾ ಅದೇ ಘಟನೆ ಇವತ್ತು ಅಂತ್ಯಕಾಲದಲ್ಲಿ ನಡೆಯುವಂಥದ್ದಾಗಿದೆ। ಆ ಘಟನೆ ಅತ್ರೆಯ ಉಪದ್ರವ ನಡೆದು ಸ್ವಲ್ಪ ದಿನಕ್ಕೆ ಬಿಡುಗಡೆ ಆದ್ರಲ್ಲ, ಅದೇ ರೀತಿಯಲ್ಲಿ ಇದು ಎತ್ತಲ್ ಪಡಿಕೆ ಕೂಡ ಸಮೀಪವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳೋರಾಗಿದೆ। ಅಲ್ಲೆಲೂಯಾ, ಅದಕ್ಕೆ ಅವರಿಗೆ ಯಾವ ಉಪದ್ರವವೂ ಸಂಭವಿಸುತ್ತಿಲ್ಲ। ಕೊನೆಯಲ್ಲಿ ಮರಣದೂತ ಐಗುಪ್ತ ದೇಶವನ್ನೆಲ್ಲ ಸುತ್ತಾಡಿ, ಅಲ್ಲೆಲೂಯಾ, ಐಗುಪ್ತ ದೇಶದ ಪ್ರತಿ ಮನೆ ಮನೆಗೆ ಹೋಗಿ ಜ್ಯೇಷ್ಠರಾಗಿ ಹುಟ್ಟಿದ ದನಗಳಲ್ಲೇ ಮನುಷ್ಯರಲ್ಲಿ ಕೂಡ ಜ್ಯೇಷ್ಠರಾಗಿರ್ತಕ್ಕಂಥ ಪ್ರತಿಯೊಂದನ್ನು ದೂತನು ಸಮ್ಮಾನ ದೂತನು ಅದು ಮರಣದೂತನು ಸಾಯಿಸಿದಂತ ನೋಡ್ತೇವೆ। ಅಲ್ಲೆಲೂಯಾ, ಆದರೆ ಗುರುತು ಇರುವ ಮನೆಗೆ ಮಾತ್ರ ಏನಾಗಲಿಲ್ಲ, ದೂತನು ಏನಾಗಲಿಲ್ಲ, ಹೋಗಲಿಲ್ಲ ಅಂತ ನಾವು ನೋಡ್ತೇವೆ। ಅಲ್ಲೆಲೂಯಾ, ಯಾಕೆಂದ್ರೆ ಇಸ್ರಾಯೇಲರಿಗೆ ವಿಮೋಚನೆ ಕಾರ್ಯ ನಡೀತಾ ಇತ್ತು। ಅದೇನು ಅಂತಂದ್ರೆ ಇಸ್ರಾಯೇಲರಿಗೆ ವಿಮೋಚನೆ ಆ ಸಮಯದಲ್ಲಿ ಅವರು ಆ ಒಂದು ಚಿಹ್ನೆಯನ್ನ ಪ್ರದರ್ಶಿಸಿದರು, ಆ ಗುರುತನ್ನ ಇಸ್ರಾಯೇಲ್ ಜನ ಪ್ರದರ್ಶಿಸಿದ್ದರಿಂದ ಆ ಸಂಹಾರ ದೂತನು ಅವರ ಮನೆಗೆ ಬರಲಿಲ್ಲ। ಅಲ್ಲೆಲೂಯಾ, ಆ ಚಿಹ್ನೆ ಅವರು ಪ್ರದರ್ಶಿಸಲಿಲ್ಲ, ರಕ್ತದ ಗುರುತು ಅವರು ಅಲ್ಲಿ ಬಾಗಿಲಿಗೆ ಹಚ್ಚಲಿಲ್ಲ ಆಗಿದ್ರೆ ಅಲ್ಲಿ ಮರಣದೂತ ಪ್ರವೇಶ ಮಾಡಿ ಅವರನ್ನು ಕೂಡ ಮಾಡ್ತಿದ್ದ ಸಂಹಾರ ಮಾಡ್ತಿದ್ರು ಅಂತ ನೋಡ್ತೇವೆ। ಅಲ್ಲೆಲೂಯಾ, ನಾವು ಇಸ್ರಾಯೇಲ್ ಜನರು ಅಂತ ಹೇಳಿದ್ರು ಕೂಡ ಅದು ಸರಿಯಾದ ಕ್ರಮ ಆಗ್ತಿಲ್ಲ। ಆ ಮರಣದೂತಲ್ಲಿ ನಾವು ಇಸ್ರಾಯೇಲ್ ಜನರು ನೋಡಿ ನಮ್ಗೆ ನೀವು ಮುಟ್ಟಕ್ಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ಏನ್ ಮಾಡ್ತಿರ್ಲಿಲ್ಲ, ಮರಣದೂತನು ಬಿಡ್ತಾ ಇರಲಿಲ್ಲ। ಆದರೆ ರಕ್ತ ಹಚ್ಚಬೇಕಾದಂತ ದೇವರ ಆಜ್ಞೆಯನ್ನು ಬಿಟ್ಟು ಬೇರೆ ಏನೂ ಕೂಡ ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ। ಅಲ್ಲೆಲೂಯಾ, ಆ ಸಮಯದಲ್ಲಿ ಮೋಶೆ ಪ್ರವಾದಿ ಆಗಿದ್ದರು। ಐಗುಪ್ತ ದೇಶದಲ್ಲಿ ಮರಣದೂತ ಬಂದ ಸಮಯದಲ್ಲಿ ಮೋಶೆ ಪ್ರವಾದಿ ಆಗಿದ್ದರು, ಇವತ್ತು ನಮಗೆ ಬ್ರಹ್ಮಗುರು ಪ್ರವಾದಿ ಆಗಿದ್ದಾರೆ। ಅಲ್ಲೆಲೂಯಾ, ಮೊದಲನೇ ವಿಮೋಚನೆ ಇದು, ಎರಡನೇ ಇದು, ಮೂರನೇ ವಿಮೋಚನೆ ಆಗಿದೆ। ಆ ಗುರುತನ್ನು ಬಾಗಿಲ ಮೇಲೆ ಹಚ್ಚಿ ಪ್ರಾರ್ಥಿಸಬೇಕು ಎಂದು ಹೇಳಿದನು, ಆ ಒಂದು ಅದು ನಿಮಗೆ ಗೊತ್ತು ಅಲ್ಲೆಲೂಯಾ। ಆ ಗುರುತನ್ನು ಹಚ್ಚಿ ಬಾಗಿಲ ಮೇಲೆ ಬಾಗಿಲಲ್ಲಿ ಹಚ್ಚಿ ಆ ಗುರುತನ್ನು ಪ್ರದರ್ಶಿಸಬೇಕಂದ್ರೆ ನಾ ಜನರಿಗೆ ಕಾಣುವ ಹಾಗೆ ಅದು ಮಾಡಬೇಕಂತ ದೇವರು ಹೇಳಿದ್ರು ಅಂತ ನಿಮಗೆ ಗೊತ್ತಿದೆ। ಆ ಗುರುತು ಪ್ರದರ್ಶಿಸುವ ಸಮಯ ಈಗ ಬಂದಿದೆ, ಈಗ ಕುರಿಮರಿ ರಕ್ತದ ಗುರುತನ್ನು ಪ್ರದರ್ಶಿಸುವ ಸಮಯ ಈಗ ವಧುವಿಗೆ ಬಂದಿದೆ। ಅಲ್ಲೆಲೂಯಾ, ಅದಕ್ಕೆ ಪ್ರವಾದಿ ಗುರುತು ಎಂಬತಕ್ಕಂಥ ಸಂದೇಶವನ್ನು ಏನು ಮಾಡಿದವರು ಬೋಧಿಸಿದರು, ಗುರುತು ಟೋಕನ್ ಅಥವಾ ಚಿಹ್ನೆ ಈ ಒಂದು ಸಂದೇಶವನ್ನು ಏನು ಮಾಡಿದವರು ಬೋಧಿಸಿದ್ರು ಅಂತ ನಾವು ನೋಡ್ತೇವೆ। ಅಲ್ಲೆಲೂಯಾ, ಯಾಕಂದ್ರೆ ಇದು ಅದೇ ಗುರುತಿನ ಸಮಯವಾಗಿದೆ, ಅದೇ ಚಿಹ್ನೆ ಇರುವಂಥ ಸಮಯ ಆಗಿದೆ, ಆ ಒಂದು ರಕ್ತದ ಗುರುತನ್ನು ಪ್ರದರ್ಶಿಸುವಂಥ ಸಮಯ ಇದಾಗಿದೆ। ಅಲ್ಲೆಲೂಯಾ, ಅದಕ್ಕೆ ಪ್ರವಾದಿ ಸ್ಪಷ್ಟವಾಗಿ ಹೇಳಿದ್ರೆ ಅದಕ್ಕಾಗಿ ಈಗ ಉಪದ್ರವಗಳು ಸುರಿಸಲ್ಪಡ್ತಾ ಇವೆ, ಈ
ಕರ್ನಲ್ ಉಪದ್ರವ ಯಾಕೆ ಸೃಷ್ಟಿಸಲ್ಪಡ್ತಾ ಇದೆ ಅಂದ್ರೆ ವಧುವಿಗೆ ಚಿಹ್ನೆ ಪ್ರದರ್ಶಿಸುವಂತ ಸಮಯ ಇದಾಗಿದೆ. ಈಗ ಗಮನಿಸಬೇಕಾದ ವಿಷಯ ಏನಂದ್ರೆ ಇದು ಹೇಗೆಂದ್ರೆ ಒಂದು ಕಡೆ ಉಪದ್ರವ ಸೃಷ್ಟಿಸಲ್ಪಡ್ತಾ ಇತ್ತು ಲೇಗುಪ್ ದೇಶದಲ್ಲಿ, ಇನ್ನೊಂದು ಕಡೆ ಇಸ್ರಾಯೇಲ್ ವಿಮೋಚನೆ ಏನಾಗ್ತಿತ್ತಲ್ಲಿ ಬರ್ತಾ ಇತ್ತು. ಏನಾದ್ರು ವಿಮೋಚನೆ ಸಿದ್ಧ ಆಗ್ತಿತ್ತು, ಒಂದು ಕಡೆ ವಿಮೋಚನೆ ಸಿದ್ಧ ಆಗ್ತಿದ್ರೆ ಇನ್ನೊಂದು ಕಡೆ ಉಪದ್ರವ ಅಲ್ಲಿ ಪ್ರಾರಂಭವಾಗಿತ್ತು ಅಂತ ನಾವು ನೋಡ್ತೇವೆ. ಅವರಿಗೆ ಗುರುತು ಕೊಡಲ್ಪಟ್ಟಿತ್ತು, ಅಂದ್ರೆ ಚಿಹ್ನೆ ಕೊಡಲ್ಪಟ್ಟಿತ್ತು, ಟೋಕನ್ ಕೊಡಲ್ಪಟ್ಟಿತ್ತು. ಅಲ್ಲೆಲ್ಲ ಈ ಸಮಯದ ಪ್ರವಾದಿ ಸಂದೇಶ ನಂಬಿ ಅದರ ಪ್ರಕಾರವಾಗಿ ಕುರಿಮರಿಯನ್ನು ವಧಿಸಿ ಅದರ ರಕ್ತವನ್ನು ದ್ವಾರಗಳಿಗೆ ಹಚ್ಚಿ ಆ ಕುರಿಮರಿಯ ಮಾಂಸವನ್ನು ತಿಂದು ಅವರು ಸಿದ್ಧರಾದಂತ ನೋಡ್ತೇವೆ. ಮಚ್ಚಿನ ಕಾಲದಲ್ಲಿ ಏನು ನೋಡ್ತೀವಿ, ಆ ಒಂದು ಸಮಯದಲ್ಲಿ ಇದ್ದಂಥ ಮೋಸೆ ಒಂದು ಸಂದೇಶವನ್ನು ನಂಬಿ ಅದನ್ನ ಹೇಳಿದಂಥದ್ದನ್ನು ಮಾಡಿ ಆ ಕುರಿಮರಿ ರಕ್ತವನ್ನು ಬಾಗಿಲಿಗೆ ಹಚ್ಚಿ ಏನು ಮಾಡ್ತಾರೆ ಅವರು ಆ ಚಿಹ್ನೆಯನ್ನು ಪ್ರದರ್ಶಿಸಿ ಆ ಮಾಂಸವನ್ನು ಊಟ ಮಾಡಿ ಬಿಡುಗಡೆಗೋಸ್ಕರ ಅವರು ಸಿದ್ಧ ಆದಂತ ನಾವು ನೋಡ್ತೇವೆ. ಅಲ್ಲೆಲ್ಲ ರಕ್ತ ಎಲ್ಲಿದೆ ಈಗ? ಈಗ ರಕ್ತ ಎಲ್ಲಿದೆ ಅಂದ್ರೆ ಆ ಪ್ರವಾದಿ ಸಂದೇಶದಲ್ಲಿ ಇದ್ದಿತ್ತಂತ ನೋಡ್ತೇವೆ. ಈಗ ಆಗ ರಕ್ತ ಎಲ್ಲಿರ್ತಿತ್ತು? ಪ್ರವಾದಿ ಸಂದೇಶದಲ್ಲಿ, ಮೋಸೆ ಸಂದೇಶದಲ್ಲಿ ರಕ್ತ ಇತ್ತು. ಅಲ್ಲೆಲ್ಲ ಮೋಸೆ ಪ್ರವಾದಿಯಾಗಿದ್ದುಕೊಂಡು ಅಲ್ಲಿ ರಕ್ತ ಹಚ್ಚಬೇಕೆಂಬುದಾಗಿ ಹೇಳಿದಂತ ಸಮಯದಲ್ಲಿ ಅವರು ರಕ್ತ ಹಚ್ಚಿದ್ರು. ಅಂದ್ರೆ ಅದನ್ನ ಸಂದೇಶದಲ್ಲಿ ರಕ್ತ ಇದೆ. ಆ ರಕ್ತದ ಸಂದೇಶವನ್ನು ಅವರು ಬೋಧಿಸುವಾಗ ಅಲ್ಲಿ ಬಾಗಿಲಿಗೆ ರಕ್ತವನ್ನು ಹಚ್ಚಿದಂತ ನಾವು ನೋಡ್ತೇವೆ. ಈಗ ಕೂಡ ರಕ್ತ ಎಲ್ಲಿದೆ ಅಂದ್ರೆ ಪ್ರವಾದಿ ಬ್ರಹ್ಮನ ಸಂದೇಶದಲ್ಲಿ ರಕ್ತ ಇದೆ. ಅಲ್ಲೆಲ್ಲ ಎಲ್ಲಿದೆ ರಕ್ತ? ಈಗ ಪ್ರವಾದಿ ಬ್ರಹ್ಮನ ಸಂದೇಶದಲ್ಲಿ ರಕ್ತ ಇದೆ. ಆ ಪ್ರವಾದಿ ಹೇಳಿದ ಪ್ರಕಾರ ಆ ಸಂದೇಶದಲ್ಲಿ ಅಲ್ಲೆಲ್ಲ ಈಗ ರಕ್ತ ಎಲ್ಲಿದೆ ಅಂದ್ರೆ ಈ ಕಾಲದ ಸಂದೇಶದಲ್ಲಿದೆ. ಈಗ ಆ ರಕ್ತವನ್ನು ಪ್ರದರ್ಶಿಸಬೇಕು, ಗುರುತುಗಳನ್ನು ಪ್ರದರ್ಶಿಸಬೇಕು. ಅಲ್ಲೆಲ್ಲ ಸತ್ಯವೇದ ಹೇಳುತ್ತದೆ, ಪ್ರತಿಯೊಬ್ಬರೂ ಆ ಕುಟುಂಬ ಸಮೇತವಾಗಿ ಆ ರಕ್ತದ ಕೆಳಗಿರಬೇಕಂತ. ಮೋಸೆ ಕಾಲದಲ್ಲಿ ಮೋಸೆ ಏನು ಹೇಳ, ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ರಕ್ತದ ಕೆಳಗೆ ಕುಟುಂಬ ಸಮೇತವಾಗಿ ರಕ್ತದ ಕೆಳಗಿರಬೇಕು. ಪಕ್ಕದ ಮನೆಯಲ್ಲಿ ಆಗಲೇ ರಕ್ತ ಇದೆ, ಗುರುತಿದೆ, ಆದ್ರೆ ನಮ್ಮ ಕುಟುಂಬದಲ್ಲಿ ಇರೋದು ಅಗತ್ಯ ಅನ್ನುವ ಆಗಿರಲಿಲ್ಲ. ನೋಡ್ರಿ, ಆ ರಾತ್ರಿ ಮನೆಯಲ್ಲಿಯೇ ಇತ್ತು, ಆ ಒಂದು ಚಿಹ್ನೆಯನ್ನ ಏನ್ ಮಾಡಬೇಕು, ಗುರುತನ್ನ ಬಿಟ್ಟು ಅವರಿಗೆ ಹೊರಗೆ ಬರಬಾರ್ದಂತ ಹೇಳಿದ್ದನು. ಅಲ್ಲೆಲ್ಲ ಹೊರಗೆ ಹೋದ್ರೆ ನಡೆಯುವ ಕಾರ್ಯ ಏನಂದ್ರೆ ಹೊರಗೆ ಹೋದ್ರೆ ಒಂದ್ ವೇಳೆ ಪ್ರವಾದಿ ಮಾತು ಮೀರಿ ಹೊರಗೆ ಹೋಗಿ ರಕ್ತದ ಕೆಳಗಿರ್ಲಿಲ್ಲ, ಹೊರಗೆ ಹೋಗಿದ್ದಾದ್ರೆ ಏನಾಗುತ್ತಲ್ಲಿ ಸಂಹಾರ ದೂತನ ಬಂದವರನ್ನ ಏನ್ ಮಾಡ್ತಿದ್ದ, ಸಾಯಿಸ್ತಿದ್ದಂತ ನಾವು ನೋಡ್ತೇವೆ. ಅಲ್ಲೆಲ್ಲ ಆ ರಕ್ತದ ಗುರುತು ಇರುವ ಮನೆಗೆ ಸಂಹಾರ ದೂತರು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕುಟುಂಬಗಳೆಲ್ಲ ರಕ್ತದ ಗುರುತು ಕೆಳಗಿವೆ, ಮೂರನೇ ವಿಮೋಚನೆಯಲ್ಲಿ ಅದೇ ರೀತಿ ನಡೀತದಲ್ಲವೇ. ಅಲ್ಲೆಲ್ಲ ಮೂರನೇ ವಿಮೋಚನೆ ಕೂಡ ಏನ್ ಮಾಡ್ತಾ ಇದ್ದಾರೆ, ಅದೇ ರೀತಿಲಿ ನಡೀತದೆ. ಹೊರಗೆಲ್ಲ ಉಪದ್ರವ ನೋಡ್ತಾ ಇದ್ದೀವಿ ನಾವು ಈಗ. ಅಲ್ಲೆಲ್ಲ ಸುರಿಸಲ್ಪಡ್ತಾ ಇದೆ. ಸರ್ಕಾರಗಳು ಏನ್ ಮಾಡ್ತದವೆ, ಹೊರಗಡೆ ಹೋಗ್ಬೇಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ಅವರು ರಕ್ತದ ಕೆಳಗಿರಲಿ ಅಂತ ಹೇಳಲು ಸಾಧ್ಯವಿಲ್ಲ, ಯಾಕಂದ್ರೆ ಅದು ಅವರು ಅದ್ರ ಬಗ್ಗೆ ಅವ್ರಿಗೆ ಪರಿಚಯ ಇಲ್ಲ. ಅಲ್ಲೆಲ್ಲ ಸರ್ಕಾರ ಏನು ಹೇಳಕ್ ಸಾಧ್ಯವಿಲ್ಲ, ರಕ್ತದ ಗುರುತಿನಲ್ಲಿರಿ ಎಂದು ಹೇಳಕ್ ಸಾಧ್ಯವಿಲ್ಲ, ಯಾಕಂದ್ರೆ ಅವ್ರ ರಕ್ತದ ಪರಿಚಯನೇ ಅವರಿಗಿಲ್ಲ. ಆದರೆ ಈಗ ಮೂರನೇ ವಿಮೋಚನೆ ಇರುವಂತ ಪ್ರಜೆಗಳಾದ ನಮಗೆ ಈ ಸಂದೇಶ ರಕ್ತವಾಗಿದೆ. ಅಲ್ಲೆಲ್ಲ ಈ ಕಾಲದ ಸಂದೇಶದಲ್ಲಿರಬೇಕು ಆ ಗುರುತ್ವ ಚಿಹ್ನೆಯನ್ನ ಟೋಕನ್ ಕೆಳಗೆ ಇರಬೇಕು. ಹಾಗಿದ್ದರೆ ಮಾತ್ರ ಯಾವ ಉಪದ್ರವ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ನಮಗೆ ಗೊತ್ತಿದೆ. ಆಮೇನ್. ಅದಕ್ಕೆ ನೀವು ಗಮನಿಸ್ರಿ, ರಕ್ತದ ಗುರುತಿಲ್ಲದ ಬೆರವನ ಮಗನನ್ನು ಕೂಡ ಏನ್ ಮಾಡ್ದ, ದೇವರು ಸಾಯಿಸಿದಂತ ನೋಡ್ತಾರೆ. ಸಮರ್ಧದ ಏನ್ ಮಾಡ್ದ, ರಕ್ತದ ಗುರುತಿಲ್ಲದ ಆ ಬೆರವನ ಮನೆಯನ್ನು ಪ್ರವೇಶಿಸಿ ಅವರ ಇಡೀ ಮಗನನ್ನು ಏನ್ ಮಾಡ್ದ, ಸೈತಾನನು ಅಂದ್ರೆ ಮರಣದೂತನು ಸಾಯಿಸಿದಂತ ನೋಡ್ತಾರೆ. ಬೆರವನ ಮನೆಯಿಂದ ಹಿಡಿದು ದಾಸ ದಾಸಿಯರ ಮನೆಯವರೆಗೂ ಮರಣದೂತನು ಐಗುಪ್ತದೇಶದ ಪ್ರತಿ ಮನೆಯು ಇರ್ತಕ್ಕಂಥ ಜ್ಯೇಷ್ಠ ಪುತ್ರರ ಮಕ್ಕಳೆಲ್ಲ ಜ್ಯೇಷ್ಠ ಮಕ್ಕಳೆಲ್ಲವನ್ನು ಜ್ಯೇಷ್ಠ ದನಗಳನ್ನು ಕೂಡ ಏನ್ ಮಾಡೋದ್ನಲ್ಲಿ ಸಾಯಿಸಿದಂತ ನಾವು ನೋಡ್ತೇವೆ. ಅಲ್ಲೆಲ್ಲ ಅದಕ್ಕೆ ಪ್ರಿಯರಾದ ಮಕ್ಕಳೇ, ದೇವರ ಮಕ್ಕಳೇ, ನೀವು ಜಾಗ್ರತೆ ಇರಬೇಕಂತ ಇದನ್ನ ಗಮನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳಲಾಗಿದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 11:5.
ಸಿಂಹಾಸನದ ಮೇಲೆ ಕೂತಿರುವ ಫರೋನ ಚೊಚ್ಚಲ ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲ ಮಗನವರೆಗೂ ಈ ಪ್ರತಿ ಚೊಚ್ಚಲ ಮಕ್ಕಳು ವರೆಗೂ ಕೂಡ ಏನಂತಲೇ ಸತ್ತವಂತ ನೋಡ್ತಾರೆ. ಚೊಚ್ಚಲಾದವುಗಳೆಲ್ಲವೂ ಕೂಡ ಸತ್ತು ಹೋದವು. ಅಲ್ಲೆಲ್ಲವ್ಯಾ ಪಶುಗಳಲ್ಲಿಯೇ ಚೊಚ್ಚಲಾದಂಥವುಗಳಂತ ಬರೆದು ನೋಡ್ರಿ. ಚೊಚ್ಚಲ ಮಕ್ಕಳೆಲ್ಲರೂ ಸಾಯಿಸಿದರು, ಚೊಚ್ಚಲ ಮಕ್ಕಳೆಲ್ಲರೂ ಸಾಯುವರು. ಚೊಚ್ಚಲು ಪಶುಗಳಲ್ಲಿಯೂ ಚೊಚ್ಚಲಾದವುಗಳೆಲ್ಲವೂ ಸಾಯುವ. ಅಲ್ಲೆಲ್ಲವ್ಯಾ ನೋಡಿದ್ರೆ ರೀತಿಯಲ್ಲಿ ಚೊಚ್ಚಲು ಮಕ್ಕಳು ಮಾತ್ರವಲ್ಲೇ ಚೊಚ್ಚಲು ದನಗಳಲ್ಲಿ ಕೂಡ ಚೊಚ್ಚಲು ದನಗಳನ್ನ ಅಲ್ಲಿ ಸಾಯಿಸಿದಂತ ನಾವು ನೋಡ್ತೇವೆ. ಅಲ್ಲೆಲ್ಲವ್ಯಾ ಮಾಡೋದ ಸಾಯಿಸಲಿ. ಈಗಲೂ ಕೂಡ ಅದೇ ನಡೀತಾ ಇದೆ. ಹೊರಗೆ ಉಪದ್ರವ ಸುರಿಸಲ್ಪಡ್ತಾ ಇದೆ, ತಾತ್ಕಾಲಿಕ ತೀರ್ಪು ಸುರಿಸಲ್ಪಡ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ವಧುವಿಗಾಗಿ ಅಂದ್ರೆ ನಮಗಾಗಿ ವಿಮೋಚನೆ ಕೂಡ ಸಿದ್ಧವಾಗ್ತಾ ಇದೆ. ಅಲ್ಲೆಲ್ಲವ್ಯಾ ಚಿಹ್ನೆಯ ಕೆಳಗಿರುವ ನಾವು ರುಜು ಮಾಡಲ್ಪಟ್ಟಿದ್ದೇವೆ. ಅಲ್ಲೆಲ್ಲವ್ಯಾ ಆಮೇ ನೋಹನನ್ನು ಏನು ಮಾಡಿದ್ರು ಅಂತ ನನಗೊಂಡು ನೋಹನ ಸಂಗತಿ ಬರುವಾಗ ಆ ಅಡಿಗೆನೊಳಗೆ ಹೋಗಿ ತನ್ನ ಕುಟುಂಬದೊಂದಿಗೆ ಇದ್ದನು. ಹಾಗೆ ಆ ಪ್ರಾಣಿಗಳು ಕೂಡ ದೇವರು ಆರಿಸಿಕೊಂಡ ಪ್ರಾಣಿಗಳೆಲ್ಲವೂ ಕೂಡ ಅಡಿಗೆನೊಳಗೆ ಇವೆ. ಅಲ್ಲೆಲ್ಲವ್ಯಾ ನೋಡ್ತೇನೆ. ನೋಹನನು ಅಡಿಗೆನೊಳಗೆ ಹೋದಾಗ ಬಾಗಿಲು ಮುಚ್ಚಲ್ಪಟ್ಟು ನೋಹನ ಅಡಿಗೆನೊಳಗೆ ಹೋದಾಗ ಏನಾಯ್ತು? ಬಾಗಿಲು ಮುಚ್ಚಲ್ಪಟ್ಟು. ಅಲ್ಲೆಲ್ಲವ್ಯಾ ಆ ಬಾಗಿಲನ್ನ ದೇವರೇ ಮುಚ್ಚಿದ್ರು ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲವ್ಯಾ ಆದರೆ ನೋಹನನು ತನ್ನ ಕುಟುಂಬದೊಂದಿಗೆ ಕೂಡ ಕೂಡಿ ಅಲ್ಲೇ ಇದ್ದನು, ಅಡಿಗೆಯೊಳಗೆ ಇದ್ದನು. ಒಳಗೆ ಏನು ಮಾಡ್ತಿದ್ರಂತಂದ್ರೆ ಏನು ಮಾಡ್ತಿರ್ಬೋದು ನೋಹನ ಅಡಿಗೆಯೊಳಗೆ ಏನು ಮಾಡ್ತಿರ್ಬೋದು? ಅಡಿಗೆಯೊಳಗೆ ಸಿಕ್ಕಿ ಏನು ಮಾಡ್ತಿರ್ಬೋದು? ಒಳಗೆ ನೋಹನನ್ನು ಆರಾಧನೆ ಮಾಡ್ತಿದ್ದನು. ಒಳಗೆ ನೋಹನನ್ನು ಮೂರನೇ ಸ್ಥಳದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಏನಾಗಿದ್ದಾನು ಇದ್ದನು ಅಂತ ನಾವು ನೋಡ್ತೇವೆ. ನೋಹನ್ ಇಲ್ಲಿಂದ ಅತಿ ಪರಿಶುದ್ಧ ಸ್ಥಳದಲ್ಲಿ ಅಲ್ಲಿಂದ ಮೂರನೇ ಅಂತಸ್ತಿನಲ್ಲಿದ್ದ ಪ್ರವಾದ ಹೇಳ್ತಾರೆ ಮೂರನೇ ಅಂತಸ್ತಿನಲ್ಲಿ ಇದ್ದನಂತ. ದೇವರೊಂದಿಗೆ ಅನ್ಯೋನ್ಯವಾಗಿದ್ದು ಆ ಕುಟುಂಬದವರೆಲ್ಲರೂ ಕೂಡ ಅಲ್ಲೆಲ್ಲವ್ಯಾ ಕುಟುಂಬದೊಂದಿಗೆ ಅನ್ಯೋನ್ಯವಾಗಿದ್ದನು, ದೇವರೊಂದಿಗೆ ಅನ್ಯೋನ್ಯವಾಗಿ ಆರಾಧಿಸ್ತಾ ಇದ್ದನು. ಆಮೇಲೆ ಶಕಿನ ಮಹಿಮೆಯಲ್ಲಿ ಇದ್ದನು. ಯೋಹನನು ಮತ್ತು ಆತನ ಮಕ್ಕಳನ್ನು ಅಡಿಗೆನೊಳಗೆ ಹೋಗು ಅನ್ಲಿಲ್ಲ ದೇವರು. ಅಡಿಗೆನೊಳಗೆ ಹೋಗ ಅನ್ಲಿಲ್ಲ, ಅಡಿಗೆನೊಳಗೆ ಬಾ ಅಂದನು. ಅಲ್ಲೆಲ್ಲವ್ಯಾ ಏನ್ ಮಾಡಿದನು? ಅಡಿಗೆನೊಳಗೆ ಬಾ ಅಂದನು ಅಂತ ಬರೆಯಲ್ಪಟ್ಟಿದೆ. ಅಲ್ಲೆಲ್ಲವ್ಯಾ ಇಂಗ್ಲಿಷ್ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಕಮ್ ಇನ್ ಟು ಆರ್ಕ್ ಅಂತ ಬರೆಯಲ್ಪಟ್ಟಿದೆ. ಅಲ್ಲೆಲ್ಲವ್ಯಾ ಓ ಹೋಗು ಅಂತ ಇಲ್ಲ, ಬಾ ಅಂತ ಇದೆ. ಅದಕ್ಕಂಟ 6:18 ನಾವು ನೋಡ್ತೇವೆ. ಬಟ್ ವಿತ್ ದಿ ವಿಲ್ ಐ ಎಸ್ಟಾಬ್ಲಿಷ್ ಮೈ ಕಾನ್ವೆಂಟ್ ಅಂಡ್ ದೋ ಶಲ್ ಕಮ್ ಇನ್ ಟು ದ ಆರ್ಕ್ ಕಮ್ ಇನ್ ಟು ದ ಆರ್ಕ್ ಅಂಡ್ ದೇ ಸನ್ಸ್ ದೇ ಅಂಡ್ ದೇ ವೈಫ್ ಅಂಡ್ ದೇ ಸನ್ಸ್ ವೀವ್ಸ್ ವಿತ್ ದಿ. ಅಲ್ಲೆಲ್ಲವ್ಯಾ ನೋಡ್ತೇವೆ ಇಲ್ಲಿ ಇಂಗ್ಲೀಷ್ನಲ್ಲಿ ಏನು ಬರೆಯಲ್ಪಟ್ಟಿದೆ 6:18 ಅದಕ್ಕಂಡ 6:18 ಕಮ್ ಇನ್ ಟು ಆರ್ಕ್ ಅಂತಿದೆ. ಅಲ್ಲೆಲ್ಲವ್ಯಾ ಅಡಿಗಿನೊಳಗೆ ಬಾ ಎಂದು ಹೇಳಿದನು, ಹೋಗು ಅಂತ ಹೇಳಲಿಲ್ಲ. ಅಲ್ಲೆಲ್ಲವ್ಯಾ ಇದು ಗಮನಿಸಬೇಕಾದಂಥ ವಿಷಯ. ಹೋಗು ಅನ್ನಲಿಲ್ಲ, ಅಡಿಗೆಯೊಳಗೆ ಹೋಗು ಅಂತ ದೇವರು ಹೇಳಿಲ್ಲ. ಕನ್ನಡದಲ್ಲಿ ಕೂಡ ತಪ್ಪಿದೆ. ಅಲ್ಲೆಲ್ಲವ್ಯಾ ಅದು ಆರ್ಕ್ ಅಂತಿದೆ ಇಂಗ್ಲೀಷ್ನಲ್ಲಿ. ಆರ್ಕ್ ಅಂದರೆ ಮಂಜೂಸ ಪೆಟ್ಟಿಗೆ. ಆರ್ಕ್ ಅಂದ್ರೆ ಏನು? ಮಂಜೂಸ ಪೆಟ್ಟಿಗೆ. ಆರ್ಕ್ ಅಂದ್ರೆ ಏನಾಗಿದ್ದು? ಅದು ಅಡಗಲ್ಲ ಇಂಗ್ಲೀಷ್ನಲ್ಲಿ ಆರ್ಕ್ ಅಂತಿದೆ. ಆರ್ಕ್ ಅಂದ್ರೆ ಮಂಜೂಸ ಪೆಟ್ಟಿಗೆ. ನೋಹನನಿಗೆ ನೋಹನಿಗಾಗಿ ದೇವರು ಮಂಜೂಸ ಪೆಟ್ಟಿಗೆಯನ್ನು ತಯಾರು ಮಾಡಿದನು. ಅಡಗಲ್ಲ ಏನಿದೆ ಕನ್ನಡದಲ್ಲಿ ಅಡಗಂತಿದೆ, ಅದು ಇಂಗ್ಲೀಷ್ನ ಆರ್ಕ್ ಅಂತಿದೆ. ಅಲ್ಲೆಲ್ಲವ್ಯಾ ಅದು ಅಡಗಲ್ಲ, ಅದು ಮಂಜೂಸ ಪೆಟ್ಟಿಗೆ ಆಗಿದೆ. ಆ ಮಂಜೂಸದೊಳಗೆ ದೇವರು ನೋಹನನ್ನು ಬಾ ಅಂದನು. ನೋಹನನ್ನು ಎಲ್ಲಿ ದೇವರು ಇಟ್ಟಿದ್ದನಂದ್ರೆ ಮೂರನೇ ಅಂತಸ್ತಿನಲ್ಲಿ ಇಟ್ಟಿದ್ದನು, ಕೆಳ ಅಂತಸ್ತಿನಲ್ಲಿ ಭೂಜಂತುಗಳನ್ನು ಇಟ್ಟಿದ್ದನು. ಅಲ್ಲೆಲ್ಲವ್ಯಾ ಎರಡನೇ ಅಂತಸ್ತಿನಲ್ಲಿ ಆಕಾಶದಲ್ಲಿ ಆಡುವ ಪಕ್ಷಿಗಳನ್ನು ಇಟ್ಟಿದ್ದನು. ಮೂರನೇ ಅಂತಸ್ತಿನಲ್ಲಿ ನೋಹನ್ನ ಇಟ್ಟಿದ್ದರು ದೇವರು. ಅಲ್ಲೆಲ್ಲವ್ಯಾ ಅತಿ ಪರಿಶುದ್ಧ ಸ್ಥಳ ನೋಹನ್ನಲ್ಲಿ ಇಟ್ಟಿದ್ದ ದೇವರು ಅತಿ ಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದರು. ಮತ್ತು ಆ ಮೂರನೇ ಅಂತಸ್ತಿನಲ್ಲಿ ದೇವರು ಶಕಿನ ಮಹಿಮೆಯನ್ನು ಇಟ್ಟಿದ್ದನು. ಅಲ್ಲಿಯೇ ಒಡಂಬಡಿಕೆ ಮಂಜೂಷ ಕೂಡ ಇತ್ತು, ಅಲ್ಲಿಯೇ ಕೃಪಾಸನ ಇತ್ತು, ಅಲ್ಲಿಯೇ
ಅನ್ನದಿಂದ ತುಂಬಿದ ಪಾತ್ರೆ ಕೂಡ ಅಲ್ಲೇ ಇತ್ತು ಹಲ್ಲೆಲೂಯಾ ಆ ಆರೋನನ ಜಿಗಿರಿದ ಕೋಲು ಕೂಡ ಅಲ್ಲಿ ಮೂರನೇ ಅಂತಸ್ತೊಳಗೆ ಇದ್ದಿತ್ತು ಅಂದ್ರೆ ಮಹಾ ಪ್ರಸಿದ್ಧ ಸ್ಥಳ ಹಲ್ಲೆಲೂಯಾ ಆಮೆನ್ ಒಳಗಡ ಅತಿ ಪ್ರಸಿದ್ಧ ಸ್ಥಳ ಈ ರೀತಿ ಬರ್ತದೆ ಹಲ್ಲೆಲೂಯಾ ಮೋಶೆ ಗುಡಾರದೊಳಗೆ ಅದರಿಂದ ಇಲ್ಲಿ ಕೂಡ ದೇವರೇನ್ ಮಾಡೋದ ಅತಿ ಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದನು ಆ ರೀತಿ ಕುಟುಂಬವನ್ನ ಮೂರನೇ ಅಂತಸ್ತಿನಲ್ಲಿ ದೇವರೇನ್ ಮಾಡಿದ್ದ ಇಟ್ಟಿದ್ದರು ಅಲ್ಲಿ ಏನೇನಿತ್ತು ಮೂರನೇ ಅಂತಸ್ತಿನಲ್ಲಿ ಅಂದ್ರೆ ಆ ಮಂಜುಷ ಪೆಟ್ಟಿಗೆಯಲ್ಲಿ ಏನೇನಿತ್ತು ಅಂದ್ರೆ ಅಲ್ಲಿ ಏನಿತ್ತು ಕೃಪಾಸನ ಅಂದ್ರೆ ಅದೇ ಹಲ್ಲೆಲೂಯಾ ಅಲ್ಲಿ ಮನ್ನ ಇತ್ತು ಮನ್ನ ತುಂಬಿದ ಪಾತ್ರೆ ಇತ್ತು ಆರೋನಿನ ಚಿಗರಿದ ಕೋಲು ಇತ್ತು ಅಲ್ಲಿ ದೇವರ ಮಹಿಮೆ ಇತ್ತು ಅಲ್ಲಿ ನಿಮಗೆ ಅರ್ಥವಾಗ್ತಿದೆಯೋ ದೇವರ ಕೈಯಿಂದ ಬರೆದ ಎರಡು ಕಲ್ಲಿನ ಆಲಿಗೆಗಳಾದಂತ ದಶಾಗ್ನಗಳು ಕೂಡ ಅಲ್ಲೇ ಇದ್ದವು ಹಲ್ಲೆಲೂಯಾ ಅವೆಲ್ಲವೂ ಅಡಿಗಿನಲ್ಲಿ ಇದ್ದವು ಯಾಕೆಂದ್ರೆ ಅದು ಆರ್ಕ್ ಅಂತ ಇಂಗ್ಲಿಷ್ ನಲ್ಲಿ ಇದೆ ಆದ್ರೆ ಅದಕ್ಕೆ ಅರ್ಥ ಏನಂದ್ರೆ ಮಂಜೂಷ ಪೆಟ್ಟಿಗೆ ಅಂತ ಕರೆಯುತ್ತಾರೆ ದೇವರು ನೋಹನನ್ನು ಮಂಜೂಷ ಪೆಟ್ಟಿಗೆಯಲ್ಲಿ ಇಟ್ಟಿದ್ದರು ನಮ್ಮನ್ನು ಕೂಡ ಮಂಜೂಷ ಪೆಟ್ಟಿಗೆಯಲ್ಲಿ ದೇವರು ಇಟ್ಟಿದ್ದಾರೆ ನಾವು ಅತಿ ಪರಿಶುದ್ಧ ಸ್ಥಳದಲ್ಲಿ ಈಗಿದ್ದೇವೆ ಈಗ ಪ್ರವಾದಿ ಸಂದೇಶ ಕೂಡ ಅತಿ ಪರಿಶುದ್ಧ ಸ್ಥಳವಾಗಿದೆ ಹಲ್ಲೆಲೂಯಾ ಇದ್ದೇವೆ ಮರ್ಯಾದ ಮನ್ನ ನಮೂ ನಾವು ಕೂಡ ಸೇವಿಸ್ತಾ ಇದ್ದೇವೆ ಸಭಾ ಕಾಲಗಳಲ್ಲಿ ದೇವರು ಅನ್ನುತ್ತಾನೆ ಏನಂದ್ರೆ ಜಯ ಹೊಂದಿದವನಿಗೆ ಮರ್ಯಾದ ಮನ್ನವನ್ನು ಹಲ್ಲೆಲೂಯಾ ಭುಜಿಸುವುದಕ್ಕೆ ಕೊಡುತ್ತೇನೆ ಪ್ರಕಟಣೆ ಗ್ರಂಥ 2:7 ಅಲ್ಲಿ ನೋಡ್ತೇವೆ ಪ್ರಕಟಣೆ ಗ್ರಂಥ 2:7 ಈಗಲೂ ಕೂಡ ದೇವರು ನಮಗೆ ಏನು ಕೊಡ್ತಿದ್ದಾನೆ ಮನ್ನವನ್ನು ಕೊಡ್ತಾ ಇದ್ದಾನೆ ಬಚ್ಚಿಟ್ಟ ಮನ್ನ 2:7 ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವನ್ನು ತಿನ್ನುವುದಕ್ಕೆ ಕೊಡುವನು ಹಲ್ಲೆಲೂಯಾ ಬಚ್ಚಿಟ್ಟಿರುವ ಮನ್ನವನ್ನು ತಿನ್ನುವುದಕ್ಕೆ ಕೊಡುವನಾಗಿದ್ದಾನೆ ಸಭಾ ಕಾಲದಲ್ಲಿ ಯಾವುದು ವಾಗ್ದಾನ ಮಾಡಲ್ಪಟ್ಟಿದೆಯೋ ಅವೆಲ್ಲವೂ ಈ ಕಾಲದಲ್ಲಿ ನೆರವೇರುತ್ತವೆ ಸಭಾ ಕಾಲದಲ್ಲಿ ಏನೇನು ವಾಗ್ದಾನ ಮಾಡಲ್ಪಟ್ಟಿವೆಯೋ ಅಲ್ಲಿ ವಾಗ್ದಾನ ಮಾಡಲ್ಪಟ್ಟಿವೆಯೋ ಅಲ್ಲೆಲ್ಲ ವಾಕ್ಯಗಳೆಲ್ಲ ಇಲ್ಲಿ ಈಗ ನೆರವೇರುವ ಸಮಯ ಇದು ಕೊನೆಯ ಕಾಲದ ಬದುವಿನಲ್ಲಿ ನೆರವೇರುತ್ತಾ ಇವೆ ಅವೆಲ್ಲವೂ ಈಗ ನೆರವೇರುವ ಸಮಯವಾಗಿದೆ ಅಲ್ಲಿ ಬಿಳಿ ಕಲ್ಲನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಮರ್ಯಾದ ಮನ್ನವನ್ನು ಕೊಡುತ್ತೇನೆ ಎಂಬುದಾಗಿ ಹಲ್ಲೆಲೂಯಾ ಹೀಗೆ ಸಭಾಕಾಲದಲ್ಲಿ ವಾಗ್ದಾನ ಮಾಡಲ್ಪಟ್ಟವುಗಳೆಲ್ಲವೂ ಕೂಡ ಈಗ ನೆರವೇರುತ್ತಾ ಇವೆ ಸಭಾಕಾಲದಲ್ಲಿ ವಾಗ್ದಾನ ಮಾಡಲ್ಪಟ್ಟ ಎಲ್ಲವೂ ಕೂಡ ಏನ್ ಮಾಡ್ತದೆ ಈಗ ಈ ಮನೆಯ ಕಾಲದಲ್ಲಿ ವಧುವಿನಲ್ಲಿ ನೆರವೇರುತ್ತಾ ಇವೆ ಹಲ್ಲೆಲೂಯಾ ಇದು ಒಂದು ರೀತಿ ರಿಲೇ ಆಟ ಇದ್ದ ಹಾಗೆ ಹಲ್ಲೆಲೂಯಾ ಮೊದಲ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಕೊಡ್ತಾನೆ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿ ಕೊಡ್ತಾನೆ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಈ ರೀತಿ ಏಳನೇ ವ್ಯಕ್ತಿ ಜಯ ಹೊಂದಿದರೆ ಇವರೆಲ್ಲರೂ ಕೂಡ ಮೊದಲು ಎರಡನೇ ಮೊದಲವರು ಎರಡನೇವರು ಮೂರನೇ ನಾಲ್ಕನೇ ಐದನೇವರು ಎಲ್ಲರೂ ಕೂಡ ಜಯ ಹೊಂದುತ್ತಾರೆ ಹಲ್ಲೆಲೂಯಾ ಆ ರೀತಿ ರಿಲೇ ಆಟ ಇದ್ದ ಹಾಗಿದೆಲ್ಲ ವಿಷಯ ಅಂದ್ರೆ ಅದಕ್ಕೆ ಸಭಾಕಾಲದಲ್ಲಿ ವಾಗ್ದಾನಗಳಲ್ಲಿ ಜಯಿಸುವವರಿಗಾಗಿವೆ ನಮಗೆ ಕೊಡಲ್ಪಟ್ಟಿವೆ ಅದಕ್ಕೆ ನಾವು ಮರ್ಯಾದ ಮನ್ನವನ್ನು ತಿನ್ನುತ್ತಿದ್ದೇವೆ ಅದಕ್ಕೆ ನಾವು ಬಿಳಿ ಕಲ್ಲನ್ನು ಹೊಂದಿಕೊಂಡಿದ್ದೇವೆ ಅದಕ್ಕಾಗಿ ನಾವು ಬಿಳಿ ವಸ್ತ್ರಗಳನ್ನು ಹೊಂದಿಕೊಂಡಿದ್ದೇವೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಸಭಾಕಾಲದಲ್ಲಿ ಕೊಡಲ್ಪಟ್ಟು ಯಾರಿಗೆಂದ್ರೆ ಜಯಿಸುವವರಿಗೆ ಕೊಡಲ್ಪಟ್ಟಿದ್ದಾರೆಲ್ಲ ಹಲ್ಲೆಲೂಯಾ ಕೊಡಲ್ಪಟ್ಟಿರುವ ವಾಗ್ದಾನಗಳನ್ನು ಏಳನೇ ಸಭಾಕಾಲದ ವಧುವಿಗಾಗಿ ಅವು ನೆರವೇರುತ್ತಾ ಇವೆ ಆಯಾ ಕಾಲದಲ್ಲಿ ಕೊಡಲ್ಪಟ್ಟ ವಾಗ್ದಾನಗಳು ಆಯಾ ಕಾಲದಲ್ಲಿ ನೆರವೇರಲಿಲ್ಲ ಹಲ್ಲೆಲೂಯಾ ಸಭಾಕಾಲದಲ್ಲಿ ಕೊಡಲ್ಪಟ್ಟ ಯಾವ ವಾಗ್ದಾನಗಳು ಕೂಡ ಏನಾಗಲಿಲ್ಲ ಆ ಕಾಲದಲ್ಲಿ ನೆರವೇರಲಿಲ್ಲ ಅವು ಈಗ ನೆರವೇರುವಂತ ಸಮಯ ಈಗ ಹತ್ತಿರವಾಗಿದೆ ಹಲ್ಲೆಲೂಯಾ ಆಮೆನ್ ಈಗ ನೆರವೇರುವ ಸಮಯ ಆಗಿದೆ ಹತ್ತಿರವಾಗಿದೆ ಹೌದಾ ಏಳನೇ ಸಭಾಕಾಲದ ವಧುವಿಗಾಗಿ ವಧುವಿನಲ್ಲಿ ಈಗ ನೆರವೇರುತ್ತಾ ಇವೆ ಈ ದಿನ ನಾವು ನೋಹನ ಕುಟುಂಬದಂತೆ ದೇವರನ್ನು ಆರಾಧಿಸುತ್ತಾ ಅಡಿಗಿನಲ್ಲಿದ್ದೇವೆ ಅಂದ್ರೆ ಮಂಜೂಷ ಪೆಟ್ಟಿಗೆಯಲ್ಲಿದ್ದೇವೆ ಅತಿ ಪರಿಶುದ್ಧ ಸ್ಥಳದಲ್ಲಿ ನಾವಿದ್ದೇವೆ ನೋಹನ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು ನೋಹನ ಕುಟುಂಬದಂತೆ ನಾವೇನಾಗಿದ್ದೇವೆ ಅಂತ ದೇವರನ್ನು ಆರಾಧಿಸುತ್ತಾ ಈ ಒಂದು ಅತಿ ಪರಿಶುದ್ಧ ಸ್ಥಳದಲ್ಲಿ ಈಗ ನಾವು ಇದ್ದೇವೆ ಹೊರಗಡೆ ಮಳೆ ಉಪದ್ರವಗಳು ಭಯಂಕರವಾದಂತಹ ಆಪತ್ತುಗಳು ಇರುವಂತಹ ಸಮಯದಲ್ಲಿ ಕೊರೋನಾ ಸುರಿಸಲ್ಪಡ್ತಾ ಇದೆ ಆ ನೋಹನ್ ದಿನಗಳಲ್ಲಿ ಆಗ ಏನು ನಡೆಯಿತು ಅಡಿಗಿನಲ್ಲಿರುವ ಮಾತ್ರ ಕ್ಷೇಮವಾಗಿದ್ರು ಆ ಮಳೆ ಬಂದಂತ ಸಮಯದಲ್ಲಿ ಈಗ ಕೊರೋನಾ ವೈರಸ್ ಅಲ್ಲೆಲ್ಲ
ಆಗ ಮಳೆ ಈಗ ಬರಲು ಅಲ್ಲೆಲ್ಲ ಮಂಜು ಸಪೆಟ್ಟಿಗೆ ಅಂದ್ರೆ ಅದು ಅಡಿಗಿನಲ್ಲಿ ತೆಗೆದುಕೊಂಡು ಮಾತ್ರ ಸುರಕ್ಷಿತವಾಗಿದ್ದು ಅಂತ ನೋಡ್ಬೇಕು. ನೋವನ್ನು ಕುಟುಂಬ ಮಾತ್ರ ಸುರಕ್ಷಿತವಾಗಿದ್ದು ಅಂತ ನೋಡ್ಬೇಕು. ಬೇರೆ ಎಲ್ಲರೂ ಕೂಡ ಏನಾಗಿದ್ವು ಅಲ್ಲಿ ಏನಾಗಿದ್ವು ಏನಾಗಿದ್ವು ರೀ ನಾಶವಾಯ್ ಅಡಿಗಿನಲ್ಲಿ ಇದ್ದದನ್ನು ಬಿಟ್ಟು ಮತ್ತೆಲ್ಲವೂ ಕೂಡ ಏನಾಯ್ತು ನಾಶವಾಯ್. ಆಗ ಏನ್ ನಡೀತು ಅಡಿಗಿನಲ್ಲಿರೋರು ಮಾತ್ರ ಸುರಕ್ಷಿತವಾಗಿ ಕ್ಷೇಮವಾಗಿ ಭದ್ರವಾಗಿದ್ರು. ಮರಣ ಉಪದ್ರವ ಯಾವುದೂ ಅವರಿಗೆ ಏನಾಗಿಲ್ಲ ತಟ್ಟಲಿಲ್ಲ. ಅವರು ದೇವರನ್ನು ಆರಾಧಿಸ್ತಾ ಇದ್ರು. ನಾವು ಕೂಡ ಮರಣ ನಮ್ಮನ್ನು ತಕ್ಕದೆ ಓ ನಾವು ಸುರಕ್ಷಿತವಾಗಿ ದೇವರನ್ನು ಆರಾಧಿಸ್ತಾ ಇದ್ದೀವಿ. ಹಾಲೆಲೂಯ ಆಮೆನ್. ನೋಹನು ತನ್ನ ಕುಟುಂಬದೊಂದಿಗೆ ಆರಾಧಿಸುತ್ತಿದ್ದನು. ಅದೇ ಸಮಯದಲ್ಲಿ ಮೊದಲ ವಿಮೋಚನೆಯಲ್ಲಿ ಅದೇ ರೀತಿ ಮೊದಲ ವಿಮೋಚನೆ ಸಮಯದಲ್ಲಿ ಕೂಡ ಆ ರಾತ್ರಿಯಲ್ಲಿ ಉಪದ್ರವ ಸುರಿಸಲ್ಪಟ್ಟಾಗ ಅಲ್ಲೇನಾಯ್ತು ರಾತ್ರಿಯೆಲ್ಲ ರಕ್ತದ ಕೆಳಗೆ ಇರುವಂತಹ ಜನರು ಆ ಕುಟುಂಬಗಳು ದೇವರನ್ನು ಆರಾಧಿಸ್ತಾ ಇದ್ರು. ಈ ಉದ್ದೇಶ ಹೊರಗಡೆ ಹೊರಗಡೆ ಉಪದ್ರವಗಳು ಈಗ ಒಳಗಡೆ ಆರಾಧನೆ. ಅಲ್ಲೆಲ್ಲೂ ನೋಡಿ ಹೊರಗಡೆ ಕೊರೋನಾ ವೈರಸ್ ನಾವಿಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನೋನ್ ಕಾಲದಲ್ಲಿ ಅದೇ ರೀತಿ ನಡೀತು. ಮೋಶೆ ಕಾಲದಲ್ಲಿ ಕೂಡ ಅದೇ ರೀತಿಯಲ್ಲಿ ನಡೀತು ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲೂ ನೋನ್ ತನ್ನ ಕುಟುಂಬದೊಂದಿಗೆ ಆರಾಧಿಸುತ್ತಿದ್ದನು. ಅದೇ ಸಮಯದಲ್ಲಿ ಮೊದಲ ವಿಮೋಚನೆಯಲ್ಲಿ ಕೂಡ ರಾತ್ರಿ ಎಲ್ಲ ಉಪದ್ರವ ಸುರಿಸಲ್ಪಡುವಂತ ಸಮಯದಲ್ಲಿ ಆ ಗೋಷನ್ ಸೀಮೆಯಲ್ಲಿ ಇರಂತ ಇಸ್ರಾಯೇಲ್ ಜನ ಅದೇ ರೀತಿಯಲ್ಲಿ ಆರಾಧಿಸಿದಂತ ನಾವು ನೋಡ್ತೇವೆ. ಅಲ್ಲೆಲ್ಲೂ ಈಗ ಮೂರನೇ ವಿಮೋಚನೆ ನಾವಿದ್ದೇವೆ. ಅದೇ ಸಂಗತಿ ಕಾಣಿಸ್ತಾ ಇದೆ. ಅದೇ ಪರಿಸ್ಥಿತಿ ಈಗ ನಾವು ನೋಡ್ತಾ ಇದ್ದೇವೆ. ಅದೇ ಸ್ಥಿತಿಗತಿ ನಾವು ಕೂಡ ಏನಾಗ್ತದೆ ಈಗ ನೋಡ್ತಿದೀವಿ. ಈಗ ಗುರುತಿನ ಕೆಳಗೆ ಇರುವುದು ಬಹುಮುಖ್ಯವಾಗಿದೆ. ರಕ್ತದ ಕೆಳಗೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅಲ್ಲೆಲ್ಲೂ ಈ ಕಾಲದ ಸಂದೇಶದಲ್ಲಿಯೇ ರಕ್ತದ ಗುರುತು ಇದೆ. ಈ ಕಾಲದ ಸಂದೇಶದಲ್ಲಿ ಏನಿದೆ ರಕ್ತದ ಗುರುತು ಇದೆ. ನೀನು ಆ ರಕ್ತದ ಗುರುತು ಕೆಳಗಿರುವುದಾದ್ರೆ ಚಿಹ್ನೆ ಕೆಳಗಿರುವುದಾದ್ರೆ ಬಹುಮುಖ್ಯ. ಅದು ರಕ್ತದ ಗುರುತಿನ ಚಿಹ್ನೆ ಕೆಳಗಿರುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಅದಕ್ಕೆ ಕೊರೋನಾ ವೈರಸ್ ಕುರಿತು ಭಯಪಡುವ ಅಗತ್ಯ ಇಲ್ಲ. ಅದಕ್ಕೇನಿಲ್ಲ ಕೊರೋನಾ ವೈರಸ್ ಕುರಿತು ಭಯಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ರಕ್ತದ ಗುರುತು ಕೆಳಗಿದ್ರೆ ಸಾಕು ನಮ್ಗೆ ಏನಾಗ್ತದೆ ಭಯಪಡುವ ಅಗತ್ಯ ಇಲ್ಲ. ನಾವು ಭಯಪಡುವುದಿಲ್ಲ. ಇದು ನಮಗೆ ಬರುವುದಿಲ್ಲ ಮುಟ್ಟೋದು ತಾಕದು. ಯಾಕಂದ್ರೆ ದೇವರು ತಮ್ಮ ದೂತರನ್ನು ಕಳಿಸಿ ನಾವು ಹೋಗುವಲ್ಲೆಲ್ಲ ತಮ್ಮ ದೂತರನ್ನು ಕಳಿಸಿ ಏನ್ ಮಾಡ್ತಾರೆ ಕಾಲಿಂದ ಕಾಪಾಡುತ್ತಾರೆ. ಕಾಲು ಕಲ್ಲಿಗೆ ತಗದಂತೆ ನಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುತ್ತಾರೆ. ಪ್ರವಾದ ಹೇಳಿದಂತೆ ಇದು ನಮಗೆ ಬರುವುದಿಲ್ಲ. ಸೂಕ್ಷ್ಮ ಜೀವಿಗಳ ಯುದ್ಧಗಳಿರ್ತಕ್ಕಂಥ ಒಂದು ಸಂಗತಿ 5 ನಿಮಿಷದ ವಿಡಿಯೋ ಕ್ಲಿಪ್ ಅನ್ನು ಕೂಡ ನಾವು ಏನ್ ಮಾಡಿದ್ವಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ನೋಡ್ಬೋದು. ಅಲ್ಲೆಲ್ಲೂ ಸೂಕ್ಷ್ಮ ಜೀವಿಗಳ ಯುದ್ಧ ಅಂತಿದ್ರು ಪ್ರವಾದಿ ಹೇಳ್ತದ ಎಂದು ಪ್ರವಾದಿ ಹೇಳಿದ್ದಾರೆ. ಅಲ್ಲೆಲ್ಲೂ ಜಂಪ್ ವಾರ್ಫೇರ್ ಅಂತ ಜಂಪ್ ವಾರ್ಫೇರ್ ಅನ್ನುತ್ತಾರೆ. ಅದನ್ನು ಡಾಕ್ಟರ್ ಜಾನ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಅದನ್ನ ಇನ್ನೊಂದು ಮಾಡಲ್ಲ ವಾಸಿ ಆಗೋದಿಲ್ಲ. ನಿನಗೆ ಇನ್ನೊಂದು ಬಿಟ್ಟು ಹೋಗೋದಿಲ್ಲ. ಅಲ್ಲೆಲ್ಲೂ ನಿನ್ನ ಮೂಗಿಗೂ ಬಾಯಿಗೂ ಮಾಸ್ಕ್ ಹಾಕಿಕೊಂಡ್ರು ಕೂಡ ಅದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಆಸ್ಪತ್ರೆಗೆ ಹೋದ್ರೂ ಕೂಡ ಇನ್ನು ಪ್ರಯತ್ನ ಆಗುವುದಿಲ್ಲ ಅಂತ ಪ್ರವಾದಿ ಹೇಳಿದ. ಅಲ್ಲೆಲ್ಲೂ ಶುದ್ಧಾತ್ಮದಿಂದ ತುಂಬಲ್ಪಟ್ಟ ಚಿಹ್ನೆ ಹೊಂದಿರುವುದರ ಮೂಲಕವೇ ನೀನು ರಕ್ಷಿಸಲ್ಪಡಬಲ್ಲೆ. ರಕ್ತದ ಗುರುತನ್ನು ಹೊಂದಿದ್ರೆ ಮಾತ್ರ ಅದನ್ನು ನಿರ್ಮಾಣ ಸಾಧ್ಯ ಇಲ್ಲ ಎಂದು ಸ್ಪಷ್ಟವಾಗಿ ಪ್ರವಾದಿ ಹೇಳಿದ. ಪರಿಶುದ್ಧಾತ್ಮದಿಂದ ತುಂಬಲ್ಪಡಬೇಕು. ಪರಿಶುದ್ಧಾತ್ಮದ ತುಂಬಲ್ಪಡಬೇಕು. ನೀನು ಯಾವಾಗ ಪರಿಶುದ್ಧಾತ್ಮ ತುಂಬಲ್ಪಡುತ್ತೀಯೋ ಮುದ್ರಿಸಲ್ಪಡುತ್ತೀಯೋ ಗುರುತು ಹೊಂದಿಕೊಳ್ಳುತ್ತೀಯೋ ಆಗ ಆ ಉಪದ್ರವ ನೀನು ನಿರ್ಮಾಣ ತಾಕಲಾರದು ಮುಟ್ಟಲಾರದು. ಅಲ್ಲೆಲ್ಲೂ ಎಂದು ಪ್ರವಾದಿ ಹೇಳಿದ್ದಾರೆ. ಮತ್ತು ನಾನು ಅದನ್ನು ಮನಸ್ಫೂರ್ತಿಯಾಗಿ ನಂಬುತ್ತೆ. ನಾನು ಕೂಡ ಅದನ್ನು ಏನು ಮಾಡ್ತೀನಿ ಮನಸ್ಫೂರ್ತಿಯಾಗಿ ನಂಬುತ್ತೆ. ನೀವು ನಂಬುತ್ತೀರಾ? ಬಹು ಜನ ಭಯಪಡುತ್ತಾರೆ. ಸಂದೇಶದಲ್ಲಿ ಇರೋರು ಕೂಡ ಭಯಪಡ್ತಾ ಇದ್ದಾರೆ. ಅಲ್ಲೆಲ್ಲೂಯ ಸಂದೇಶದಲ್ಲಿ ಇರೋರು ಕೂಡ ಏನಾಗಿದ್ದಾರೆ ಒಂದು ಭಯಪಡ್ತಾ ಇದ್ದಾರೆ. ಅಲ್ಲೆಲ್ಲೂಯ ಬರೋದಲ್ಲಿ ಯಾಕೆಂದ್ರೆ ನಾವು ರಕ್ತದ ಗುರುತನ್ನು ಹೊಂದಿಕೊಂಡಿದ್ದೇವೆ. ಪರಿಶುದ್ಧಾತ್ಮನ ಮುದ್ರೆ ಕೆಳಗಿದ್ದೇವೆ. ರಕ್ತದ ಗುರುತು ಅಂದ್ರೆ ಚಿಹ್ನೆ ಅದು ಪರಿಶುದ್ಧಾತ್ಮವಾಗಿದೆ. ರಕ್ತದ ಚಿಹ್ನೆ ಏನಾಗಿದೆ ಅದು ಪರಿಶುದ್ಧಾತ್ಮವಾಗಿದೆ.
ಅಲೆ ಒಡಂಬಡಿಕೆಯಲ್ಲಿ ರಕ್ತ ಅದು ಗುರಿಯದಾಗಿತ್ತು, ಗುರಿಮರಿಯದಾಗಿತ್ತು ರಕ್ತ. ಅಲ್ಲೆಲ್ಲೂಯ. ಆ ಕುರಿಗೆ ಪ್ರಾಣ ಶರೀರ ಮಾತ್ರ ಇತ್ತು. ಆದರೆ ಈಗ ಈ ಕುರಿಗೆ, ನಮ್ಮ ಕುರಿಗೆ, ಯೇಸು ಕ್ರಿಸ್ತನಿಗೆ ಆತ್ಮ ಇರುವಂಥದ್ದನ್ನು ನೋಡ್ತೇವೆ. ಅಲೆ ಒಡಂಬಡಿಕೆ ಆ ಕುರಿಗೆ ಆತ್ಮ ಇರಲಿಲ್ಲ, ಶರೀರ ಪ್ರಾಣ ಅಷ್ಟೇ ಇತ್ತು. ಈಗಿರ್ತಕ್ಕಂಥ ನಮ್ಮ ಕುರಿಗೆ ಏನಾಗಿದೆ? ಆತ್ಮ ಇದೆ. ಅಲ್ಲೆಲ್ಲೂಯ. ಕ್ರಿಸ್ತನ ಅದನ್ನು ಹೊಂದಿಕೊಂಡಿದ್ದಾನೆ. ಅಲ್ಲೆಲ್ಲೂಯ. ಯಾವಾಗ ಆ ರಕ್ತದ ಕಣ ಮುರಿಯಲ್ಪಟ್ಟಿತೋ, ಯಾವಾಗ ಯೇಸು ಕ್ರಿಸ್ತನ ರಕ್ತದ ಕಣ ಮುರಿಯಲ್ಪಟ್ಟಿತೋ, ಆತನ ದೇಹ ಒಡೆಯಲ್ಪಟ್ಟು ರಕ್ತದ ಕಣಗಳು ಈಚೆಗೆ ಬಂದುವೋ, ಅವು ಮುರಿಯಲ್ಪಟ್ಟುವೋ, ಅದರಲ್ಲಿರ್ತಕ್ಕಂಥ ಜೀವ ನಮಗೆ ಹೊರಗಡೆ ಬಂದು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದೆ. ಈಗ ಆ ಜೀವದಿಂದಲೇ ಅಲ್ಲಿ ಅಪಸ್ತಕರಿಗೆ ಒಂದೇ ವಚನದಲ್ಲಿ ನೋಡ್ತೇವೆ, ಅದು ಪೆಂತೆಕೋಸ್ಟ್ ಹಬ್ಬವೆಂದು ಅಲ್ಲಿ 120 ಮಂದಿ ಮಕ್ಕಳ ಮೇಲೆ ಸುರಿಸಲ್ಪಟ್ಟಿತ್ತು ನಮಗೆ ಗೊತ್ತಿದೆ. ಆಗಿನಿಂದ ಅದು ಗುರುತಾಗಿದೆ. ಅಲ್ಲೆಲ್ಲೂಯ. ಯಾವಾಗ ಪೆಂತೆಕೋಸ್ಟ್ ದಿನದಲ್ಲಿ ಸುರಿಸಲ್ಪಟ್ಟು 120 ಮಂದಿ ಮೇಲೆ ಅಲ್ಲಿ ಅಭಿಷೇಕ ಆಯಿತು, ಅಂದಿನಿಂದ ಇಂದಿನವರೆಗೆ ಏನಾಗಿದೆ? ಅದು ನಮಗೆ ಚಿಹ್ನೆಯಾಗಿದೆ, ಗುರುತಾಗಿದೆ. ಆಮೇನ್. ಆಗಿನಿಂದ ಅದು ಪರಿಶುದ್ಧಾತ್ಮನ ಮುದ್ರೆ ಆಗಿದೆ. ಮತ್ತು ಪರಿಶುದ್ಧಾತ್ಮನ ಮುದ್ರೆ ಕೆಳಗಿರುವವರು ಯಾವುದೂ ಬರುವುದಿಲ್ಲವೆಂದು ಪ್ರವಾದಿ ಹೇಳಿದ್ದಾರೆ. ಪರಿಶುದ್ಧಾತ್ಮ ಮುದ್ರೆ ಕೆಳಗಿರ್ತಕ್ಕಂಥವ್ರಿಗೆ ಏನು ತೊಂದರೆ ಇಲ್ಲ, ಭಯಪಡಾಗತ್ತೆ ಇಲ್ಲ. ಅಲ್ಲೆಲ್ಲೂಯ. ನೀವು ಗಮನಿಸುವುದಾದ್ರೆ ಈಗ ಜಾಗ್ರತೆ ಕೇಳ್ರಿ, ಈ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 10 ಕೊಂಬಗಳು 7 ತಲೆಗಳು. ಅಲ್ಲೆಲ್ಲೂಯ. ಒಂದು ಕ್ರೂರ ಮೃಗ ಹೊರಗೆ ಬರೋದನ್ನು ನಾವು ನೋಡ್ತೇವೆ. ನೀರಿನೊಳಗಿನ ಸಮುದ್ರದೊಳಗಿನ ಹೊರಗೆ ಬರ್ತಾ ಇದೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷ ನಾಮಗಳು ಇದ್ದವು. ಅಲ್ಲೇ ನೋಡ್ತಾರೆ, ಅಕ್ರೂರ ಮೂಕೇನಿದೆ? 10 ಕೊಂಬುಗಳು, 7 ತಲೆಗಳು. ನೋಡ್ತೇವೆ ಅಲ್ಲಿ 3 ಪ್ರಾಣಿಗಳನ್ನು ನೋಡ್ತೇವೆ. 3 ಪ್ರಾಣಿಗಳು ಏನ್ ಮಾಡ್ತೇವೆ ನೋಡ್ತೇವೆ, ಎಷ್ಟು ಪ್ರಾಣಿಗಳು ನೋಡ್ತೇವೆ ಅಲ್ಲಿ ನಾವು 3 ಪ್ರಾಣಿಗಳನ್ನು ನೋಡ್ತೇವೆ. 2ನೇ ವಚನದಲ್ಲಿ ಚಿರತೆ ಅಂತಿತ್ತು, ನಾನು ಕಂಡ ಮೃಗವೇನಾಗಿತ್ತು, ಚಿರತೆ ಅಂತಿತ್ತು, ಕಾಲು ಕರಡಿ ಅಂತಿದ್ದವು, ಬಾಯಿ ಸಿಂಹದಂತಿತ್ತು. 2ನೇ ವಚನದಲ್ಲಿ ಅಲ್ಲೆಲ್ಲೂಯ. 3 ಪ್ರಾಣಿಗಳು ಇದರ ಕುರಿತು ನಮಗೆ ಸ್ಪಷ್ಟತೆ ಬೇಕು. ಮೊದಲು ನಾವು ದಾನಿಯೇಲ್ ಗ್ರಂಥಕ್ಕೆ ಹೋಗೋಣ. ಅಲ್ಲೆಲ್ಲೂಯ. ನೋಡೋಣ, ದಾನಿಯೇಲ್ ಗ್ರಂಥಕ್ಕೆ ಹೋಗೋಣ. ಪ್ರಕಟಣೆಯಲ್ಲಿ ಯೋಹಾನನು ನೋಡಿದ್ದಾನೆ. ದಾನಿಯೇಲ್ ಕೂಡ ಸುಮಾರು 100 ವರ್ಷಗಳ ಹಿಂದೆ ಅದೇ ರೀತಿ ನೋಡಿದ್ದಾನೆ. ಇದು ಪ್ರಕಟಣೆಗಂತ ಯೋಹಾನ ಬರೆದಿದ್ದು, ಯೋಹಾನಿಗೆ ದರ್ಶನ ಇದು. ಇದಕ್ಕಿಂತ ಮುಂಚೆನೇ ದಾನಿಯೇಲ್ ನೋಡಿದ್ದ, ತನ್ನ ದರ್ಶನದಲ್ಲಿ ಅದನ್ನು ನೋಡಿದ್ದಾನೆ. ಅದನ್ನು ನಾವು ತಿಳ್ಕೊಳ್ಳೋಣ. ದಾನಿಯೇಲ್ ಗಂಟೆ ಹೋಗೋಣ. ದಾನಿಯೇಲ್ ಗಂತ 2ನೇ ಅಧ್ಯಾಯಕ್ಕೆ ಬರೋಣ. ಇದು ಸತ್ಯವೇದ ಅಧ್ಯಾಯನ ಇದು. ಅಲ್ಲೆಲ್ಲೂಯ. ಇಲ್ಲಿ ನೆಬೂಕದ್ನೆಜ್ಜರ್ ರಾಜನಿಗೆ ಒಂದು ಕನಸು ಕಾಣುತ್ತಾನೆ. ಅಲ್ಲೆಲ್ಲೂಯ. ಬಾಬೆಲ್ ಸಾಮ್ರಾಜ್ಯದ, ಬೆಬಿಲೋನ್ ಸಾಮ್ರಾಜ್ಯದ ಮಹಾ ರಾಜ ಯಾರು? ನೆಬೂಕದ್ನೆಜ್ಜರ್ ರಾಜನು. ಈತನು ಒಂದು ಕನಸನ್ನು ಕಾಣ್ತಾನೆ 2ನೇ ಅಧ್ಯಾಯದಲ್ಲಿ. ಆ ಅದ್ಭುತ ಪ್ರತಿಮೆಯ ಕನಸು ಅಂತ ಬರೀ ಹೆಡ್ಡಿಂಗ್ ಏನು ಬರೆಯಲ್ಪಟ್ಟಿದ್ದಲ್ಲಿ, ಅದ್ಭುತ ಕನಸಿನ ಅದ್ಭುತ ಪ್ರತಿಮೆಯ ಕನಸು. ನಂತರ ಆತನು ಕನಸಿನಲ್ಲಿ ಅರ್ಥ ಏನೋ ತಿಳಿಯೋದಕ್ಕೆ, ಆ ಸಮಯದಲ್ಲಿ ಆತನು ಪ್ರಪಂಚದ ದೇಶಗಳನ್ನು ಆಳ್ತಾ ಇದ್ದ ಕಾರಣ, ಇಡೀ ಪ್ರಪಂಚವನ್ನು ಆಳ್ತಿದ್ದ ಕಾರಣ, ಅಲ್ಲಿಂದ ಏನು ಮಾಡ್ದ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಳನ್ನು, ಮಂತ್ರವಾದಿಗಳನ್ನು, ಶಕನ ನೋಡುವುದನ್ನು ಎಲ್ಲರನ್ನು ಕರೆಸ್ತಾನ. ಅಲ್ಲೆಲ್ಲೂಯ. ಅವರಿಗೆ ನಾನು ಕನಸು ಹೇಳುವುದಿಲ್ಲ, ಆದರೆ ಕನಸನ್ನು ಕನಸಿನ ಅರ್ಥವನ್ನು ತಿಳಿಸ್ಬೇಕಂತ ಅವ್ರಿಗೆ ಹೇಳ್ತಾರೆ. ಅಲ್ಲಿ ಕನಸು ಹೇಳೋದಿಲ್ಲ ನಾನು, ಕನಸಿನ ಅರ್ಥ ಎರಡೂ ನೀವು ಹೇಳ್ಬೇಕಂತ ಅವ್ರಿಗೆ. ಜ್ಞಾನಿಗಳನ್ನ, ಮಂತ್ರವಾದಿಗಳನ್ನ, ಶಕನ ನೋಡೋರನ್ನ ಎಲ್ಲರನ್ನ ಕನಸಿ ಅವ್ರಿಗೆ ಆರ್ಡರ್ ಮಾಡ್ತಾನೆ. ನೀವು ಹೇಳಲಿಲ್ಲ ಅಂದ್ರೆ ಅಲ್ಲೆಲ್ಲೂಯ. ಅದು 2ನೇ ಅಧ್ಯಾಯದಲ್ಲಿ ಕಂಡು ಬರುತ್ತದೆ. ಅಲ್ಲೆಲ್ಲೂಯ. ಆದರೆ ನಾನು ಕನಸು ಹೇಳುವುದಿಲ್ಲ, ಆದರೆ ಕನಸಿನ ಅರ್ಥವನ್ನು ತಿಳಿಸಬೇಕೆಂದು ಹೇಳಿದ್ದರು. ಹೇಳಿಲ್ಲ ಅಂದರೆ ನಾನು ನಿಮ್ಮ ತಲೆಯನ್ನು ಏನು ಮಾಡ್ತೇನೆ, ನಿಮ್ಮ ತಲೆಗಳನ್ನು ತಗಿಸ್ತೇನೆ ಅಂತ ಹೇಳಿದ್ದರು. ಅದು 2ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಒಬ್ಬರಿಗೆ ಬಂದಂಥ ಕನಸು ಇನ್ನೊಬ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕನಸು ಹೇಳಿದ್ರೆ ಕನಸಿನ ಅರ್ಥ ಹೇಳ್ಬೋದು ಯಾರಾದರೂ,
ಅಂದ್ರೆ ಕನಸು ಮತ್ತೆ ಕನಸಿನ ಅರ್ಥನ ಕೂಡ ಎರಡು ಹೇಳ್ಬೇಕಂತ ಅಲ್ಲಿ ರಾಜ ಹೇಳಿದ್ರಿಂದ ಅದು ಬಹಳ ಕಷ್ಟವಾಯಿತು ಅವರಿಗೆಲ್ಲ. ಆದ್ರಿಂದ ಅಲ್ಲಿ ಇನ್ನೊಬ್ರು ಕನಸು ಏನಂತ ಹೇಳಕ್ ಸಾಧ್ಯ. ಆ ವಿಷಯದಲ್ಲಿ ಜ್ಞಾನಿಯಾದ ದಾನಿಯಲ್ಲಿನ ಹತ್ರಕ್ಕೆ ಹೋಗುತ್ತೆ ಈ ವಿಷಯ. ಆ ಸಮಯದಲ್ಲಿ ದಾನಿಯಲ್ ಹತ್ರ ಈ ವಿಷಯ ಹೋಗುತ್ತೆ. ಈ ರೀತಿ ಕನಸು ಗೊತ್ತಿಲ್ಲ, ಕನಸು ಬಿದ್ದಿದೆ, ಕನಸಿನ ಅರ್ಥ ಮತ್ತು ಕನಸು ಎರಡನ್ನೂ ಹೇಳಬೇಕಂತ ರಾಜನು ಒತ್ತಾಯ ಮಾಡ್ತಾನೆ. ಇಲ್ಲದ್ರೆ ಅಲ್ಲಿ ಜೀವಕ್ಕೆ ತೊಂದರೆ ಇದೆ, ಆಪತ್ತಿದೆ ಎಂಬುದಾಗಿ ದಾನಿಯಲ್ಲಿ ಕೇಳಿದಾಗ ಆಗ ರಾಜನಿಗೆ ಹೇಳಿ ಕಳಿಸ್ತಾನೆ ದಾನಿಯಲ್ಲಿ ಏನಂತ, ಈ ಕನಸನ್ನು ಭೂಮಿ ಮೇಲೆ ಇರುವ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆಕಾಶದ ಭೂಮಿಗಳನ್ನು ಸೃಷ್ಟಿ ಮಾಡಿದಂತ ಒಬ್ಬ ದೇವರಿದ್ದಾನೆ, ಆತನು ಮಾತ್ರ ನಿನ್ನ ಕನಸನ್ನು ಅದರ ಅರ್ಥವನ್ನು ಹೇಳಬಲ್ಲ ಅಂತ ಹೇಳಿ ಕಳಿಸ್ತಾನೆ. ಅದಕ್ಕೆ ದಾನಿಯಲ್ಲಿ ಇನ್ನೊಂದು ಮಾತು ಹೇಳ್ತೇನೆ ಏನಂದ್ರೆ, ನನಗೆ ಸಮಯ ಕೊಡೋದಾದ್ರೆ ದೇವರಿಂದ ಅದನ್ನು ಕಂಡುಕೊಂಡು ಅದನ್ನು ಹೇಳುತ್ತೇನೆ. ಆಗ ರಾಜನು ಸಮಯ ಕೊಟ್ಟನು. ನಂತರ ದಾನಿಯಲ್ ಕನಸಿನ ಕನಸನ್ನು ಕನಸಿನ ಕನಸಿನಲ್ಲಿರ್ತಕ್ಕಂಥ ಅರ್ಥವನ್ನು ಕೂಡ ಕಂಡುಕೊಳ್ತಾನೆ. ಹಲ್ಲೆಲೂಯಾ. ರಾಜನ ಕನಸನ್ನು ಕನಸಲ್ಲಿ ಕಂಡರು, ನೋಡಿ ಅದನ್ನ ಚೆನ್ನಾಗಿ ಕೇಳ್ರಿ. ನಂತರ ರಾಜನ ಹತ್ರ ಏನ್ ಮಾಡ್ತಾನು, ಬರ್ತಾನೆ. ರಾಜನ ಹತ್ರ ಬಂದು ಅದನ್ನು ಹೇಳಲು ಪ್ರಾರಂಭಿಸಿದನು. ಅದನ್ನು ನೋಡ್ರಿ, ಕನಸಲ್ಲಿ ಒಂದು ದೊಡ್ಡ ವಿಗ್ರಹವನ್ನು ಕಂಡೆನು. ಕನಸಿನ ಏನ್ ಮಾಡ್ತಾರೆ, ದಾನಿ ಹೇಳ್ತಾನೆ, ದೊಡ್ಡ ವಿಗ್ರಹ ನೀನು ಕಂಡಿದ್ದಿ, ಅದರ ತಲೆ ಬಂಗಾರದ್ದಾಗಿತ್ತು. ಆ ಕನಸಿನ ವಿಗ್ರಹದೇನಿದೆ ಅಂತ ಕನಸು, ಅದು ತಲೆ ಬಂಗಾರದ್ದಾಗಿತ್ತು. ಮತ್ತೆ ಅದರ ಭುಜ ಮತ್ತು ಎದೆ ಎರಡು ಕೈಗಳು ಮತ್ತೆ ಇಲ್ಲಿ ಸೊಂಟದವರಿಗೆ ಎಲ್ಲ ಪೂರ್ತಿ ಬೆಳ್ಳಿದಾಗಿರ್ತದೆ ದೇಹ. ಮೊಣಕಾಲು ಅದು ತಾಮ್ರದ್ದಾಗಿರ್ತದೆ ತೊಡೆಗಳೆಲ್ಲ. ಅಲ್ಲೆಲೂಯ. ಮತ್ತೆ ಮೊಣಕಾಲ ಕೆಳಗೆ ಅದು ಕಬ್ಬಿಣ. ಅಲ್ಲೆಲೂಯ. ಮತ್ತು ಎರಡು ಪಾದಗಳು ಏನಿತ್ತಂಥದ್ದು, ಸ್ವಲ್ಪ ಮಣ್ಣು ಸ್ವಲ್ಪ ಕಬ್ಬಿಣ ಮಿಕ್ಸ್. ಅಲ್ಲೆಲೂಯ. ಈ ನಾಲ್ಕು ಲೋಹಗಳು ನಾಲ್ಕು ರಾಜರನ್ನ ತೋರಿಸ್ತದೆ, ಅನ್ಯ ರಾಜ್ಯಗಳ ಆಳ್ವಿಕೆ ಪ್ರಾರಂಭವನ್ನು ತೋರಿಸ್ತದೆ ಈ ಕನಸು. ನಾಲ್ಕು ಏನಿದೆ, ನಾಲ್ಕು ಲೋಹಗಳು ನಾಲ್ಕು ರಾಜ್ಯಗಳನ್ನ ತೋರಿಸ್ತದೆ. ನಾಲ್ಕು ಲೋಹಗಳು ಏನ್ ತೋರಿಸ್ತದೆ, ನಾಲ್ಕು ರಾಜ್ಯಗಳ. ಗಮನಿಟ್ಟು ಕೇಳ್ರಿ, ಬಹಳ ಅದ್ಭುತವಾದ ಸಂಗತಿ ಇದೆ. ಅಲ್ಲೆಲ್ಲಿಯಾ, ತಲೆ ಏನು ಬಂಗಾರದ್ದು, ಕೈ ಮತ್ತು ಸೊಂಟದವರೆಗೂ ಬೆಳ್ಳಿದಾಗಿತ್ತು. ಅದು ಮೂರ್ತಿ, ಅದು ಕನಸು ಪ್ರತಿಮೆ. ಅಲ್ಲೆಲ್ಲಿಯಾ. ನೋಡಿಗಳೇನಾಗಿದ್ದವು, ಕಬ್ಬಿಣದವಾಗಿದ್ದು, ಅದು ತಾಮ್ರದ್ದಾಗಿತ್ತು ತೊಡೆಗಳು. ಮೊಣಕಾಲಿನ ಕೆಳಗೆ ಕಬ್ಬಿಣ ಮತ್ತು ಪಾದಗಳೇನಾಗಿತ್ತು ಅಂದ್ರೆ, ಪಾದಗಳೇನಾಗಿದ್ವು, ಮಣ್ಣು ಮತ್ತು ಕಬ್ಬಿಣ ಮಿಕ್ಸ್ ಆಗಿತ್ತು. ಈ ನಾಲ್ಕು ಲೋಹಗಳು ನಾಲ್ಕು ರಾಜ್ಯಗಳನ್ನು ತೋರಿಸ್ತದೆ, ಅನ್ಯ ರಾಜ್ಯಗಳ ಆಳ್ವಿಕೆ ಪ್ರಾರಂಭವನ್ನ ತೋರಿಸ್ತದೆ. ಅನ್ಯ ರಾಜ್ಯಗಳ ಆಳ್ವಿಕೆ ಪ್ರಾರಂಭವನ್ನ ದಾನಿಯಲು ತನ್ನ ಕನಸಿನಲ್ಲಿ ಕಂಡನು. ಅಲ್ಲೆಲೂಯಾ. ಶಿರಸ್ಸು ಬಂಗಾರದ್ದು, ಅದು ಬೆಬಿಲೋನ್ ಆಗಿದೆ, ಬೆಬಿಲೋನ್ ಸಾಮ್ರಾಜ್ಯ. ಅಲ್ಲೆಲೂಯಾ. ಪ್ರಪಂಚವನ್ನು ಜಯಿಸಿ ಇವ್ರು ಏನ್ ಮಾಡಿದ್ರು, ಆಳಿದಂತರ ನೋಡ್ತೇವಂತ ಅದ್ಭುತವಾದಂತ ಸಂಗತಿಯವರು ಏನ್ ಮಾಡಿದ್ರು ನೋಡಿದಂತ ನೋಡ್ತೇವೆ. ಅಲ್ಲೆಲೂಯಾ. ಇದು ಅನ್ಯ ಜನರ ಪರಿಪಾಲನೆ, ಅನ್ಯ ಜನರ ಆಳ್ವಿಕೆ. ಇದರಲ್ಲಿ ಇಸ್ರಾಯೇಲ್ ಕೂಡ ಇದ್ದಾರೆ, ಅನ್ಯ ಜನರ ಪರಿಪಾಲನೆ. ಇಸ್ರಾಯೇಲ್ ಕೂಡ ಅವರಿಗೆ ಅನ್ಯ ಜನರಿಗೆ ಒಳಪಟ್ಟು ಜೀವಿಸುವಂತದ್ದು. ಇದೇ ಮುಖ್ಯವಾದ ವಿಷಯ. ಇಸ್ರಾಯೇಲ್ ಕೂಡ ಅನ್ಯರ ಆಳ್ವಿಕೆಯಲ್ಲಿ ಇರಬೇಕೆಂದು ದಾನಿಯಲನು ತನ್ನ ಗ್ರಂಥದಲ್ಲಿ ಪ್ರವಾದಿಸಿದ್ದಾನೆ. ಆಮೇನ್. ಅವರಿಗೆ ಸ್ವಂತ ಆಳ್ವಿಕೆ ಇರಲಿಲ್ಲ. ಅವರು ಯೆರೆಮೀಯನ ಕಾಲದಲ್ಲಿನೇ, ಬೆಬಿಲೋನ್ ಆಳುವಂತ ಕಾಲದಲ್ಲಿನೇ ಅವರೆಲ್ಲ ಜಯಿಸಿ ಯೆರೂಸಲೇಮಿನಿಂದ ಅವ್ರು ಏನ್ ಮಾಡಿದ್ರೆ ಜೈಲಿಗೆ ತೆಗೆದುಕೊಂಡು ಬಂದರು ಯೆರೆಮೀಯನ ಕಾಲದಲ್ಲಿ, ಬೆಬಿಲೋನ್ ರಾಜ. ಹಲ್ಲೆಲೂಯಾ. ಎಲ್ಲರೂ ಹಿಡ್ಕೊಂಡು ಬಂದು ಸೆರೆಗೆ ತೆಗೆದುಕೊಂಡು ಹೋದನು. ಎಲ್ಲ ಹಿಡ್ಕೊಂಡು ಏನ್ ಮಾಡ್ದ, ಸೆರೆಗೆ ತೆಗೆದುಕೊಂಡು ಹೋದನು. ಆಗಿನಿಂದ ಅವರಿಗೆ ಸ್ವಂತ ಆಳ್ವಿಕೆ ಇಲ್ಲ. ಆಗಿನಿಂದ ಏನಿಲ್ಲ, ಅವ್ರಿಗೆ ಸ್ವಂತ ಆಳ್ವಿಕೆ ಇಲ್ಲ ಅಂತ ನಾವು ನೋಡ್ತೇವೆ. ಆಗಿನಿಂದ ಅವರಿಗೆ ಸ್ವಂತ ಆಳ್ವಿಕೆ ಇಲ್ಲ. ಅಲ್ಲೆಲೂಯಾ. ಎಲ್ಲವನ್ನು ಹಿಡ್ಕೊಂಡು ಸೆರೆಗೆ ತೆಗೆದುಕೊಂಡು ಹೋದನು. ಅಲ್ಲಿಂದ ಅವರಿಗೆ ಸ್ವಂತ ಆಳ್ವಿಕೆ ಇಲ್ಲ. ಆಳಿಸಿಕೊಂಡು ಮತ್ತು ಪ್ರಪಂಚವನ್ನು, ಪ್ರಪಂಚವೆಲ್ಲ ಆಳಲ್ಪಟ್ಟಿತ್ತು. ಈ ನಾಲ್ಕು ಅಗ್ರ ದೇಶಗಳು ಆಳಿದವು. ಎದೆ ಭಾಗ ಬೆಳ್ಳಿ. ಅಲ್ಲೆಲೂಯಾ. ಆದರೆ ಮೇದ್ಯರು ಮತ್ತು ಪಾರಸಿಯರು, ಅಲ್ಲಿ ಅದಕ್ಕೆ ಎರಡು ಕೈಗಳು ಕಂಡು ಬರುತ್ತವೆ.
इवरू प्रपंचव आलद इता स्वंट तेन इता आगे अब ग्रीक आगे हलेलुया अलेक्जेंडर महाशय मतलब बेबिलोन एरने मेद्यर पारसियर मत मूरने अब ग्रीकर आगे हलेलुया स्वंट ते इता ग्रीकर अलेक्जेंडर काल आड़ जन ನಂತರ ಮತ್ತೆ ನಾವು ನಾಲ್ಕನೇದಕ್ಕೆ ಬಂದ್ರೆ ಅದು ರೋಮ್ ಅಂತ ನಾವು ನೋಡ್ತೇವೆ ನಾವು ರೋಮ್ ಅಂತ ಏನು ಮಾಡ್ತೀವಿ ನೋಡ್ತೇವೆ ಇದು ಕಬ್ಬಿಣ ಎರಡು ಕಾಲುಗಳು ಹಲ್ಲೆಲೂಯ ಇದು ಎರಡು ಕಾಲುಗಳಿಂದ ಒಂದು ಪೂರ್ವ ರೋಮ್ ಮತ್ತು ಮತ್ತೊಂದು ಪಶ್ಚಿಮ ರೋಮ್ ಅಂತ ನಾವು ನೋಡುತ್ತೇವೆ ಅವರು ಇಬ್ಬರು ಕೂಡ ಆಳಿದರು ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಆಗಿ ಇಬ್ಬರು ಕೂಡ ನೋಡಿದರು ಅವರು ಆಳುವಂತವರಾಗಿದ್ದರು ಅದಕ್ಕೆ ಅಲ್ಲಿ ಎರಡು ಕಾಲುಗಳು ಕಂಡುಬರುತ್ತವೆ ಹೀಗೆ ಹಲ್ಲೆಲೂಯಾ ನಾಲ್ಕನೇ ಅಗ್ರ ದೇಶವಾಗಿ ಪ್ರಪಂಚವನ್ನು ಪರಿಪಾಲಿಸಿದೆ ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಎರಡು ರೋಮ್ ಹಲ್ಲೆಲೂಯಾ ನಾವೀಗ ಪಾದಗಳ ಹತ್ತಿರ ನಾವಿದ್ದೇವೆ ನಾವೆಲ್ಲಿದ್ದೀವಿ ಈಗ ಪ್ರತಿಮೆಯ ಪಾದಗಳ ಹತ್ತಿರ ಇದ್ದೇವೆ ನಾವೀಗ ಈಗ ತಲೆ ಆಯ್ತು ಎದೆ ಆಯ್ತು ತೊಡೆಗಳಾಯ್ತು ಮತ್ತೆ ಕಾಲುಗಳಾಯ್ತು ಮತ್ತೆ ಈಗ ಎಲ್ಲಿದ್ರು ಸದ್ಯಕ್ಕೆ ಪಾದ ಪಾದ ಏನಾಗಿದೆ ಕಬ್ಬಿಣ ಮತ್ತು ಮಣ್ಣು ಮಿಕ್ಸ್ ಆಗಿದೆ ಹಲ್ಲೆಲೂಯ ಕಬ್ಬಿಣ ಏನಂದ್ರೆ ಅನ್ಯ ರೂಮ್ ಆಗಿ ಇಡೀ ಪ್ರಪಂಚವನ್ನು ಆಳಿ ಮರಣದ ಪೆಟ್ಟನ್ನು ಹೊಂದಿಕೊಂಡು ಮತ್ತೆ ತಿರುಗಿ ಬದುಕಿತು ಅನ್ಯ ರೂಮ್ ಆಗಿ ಮರಣದ ಪೆಟ್ಟನ್ನು ಹೊಂದಿಕೊಂಡು ಏನಾದ್ರು ತಿರುಗಿ ಬದುಕಿತು ಕೋಪ ರೂಮ್ ಆಗಿ ಈಗ ಬದುಕಿ ಜೀವಿಸ್ತಾ ಇದೆ ಅನ್ಯ ರೋಮ್ ಆಗಿ ಏನಾಯ್ತು ಬಲವಾದ ಪೆಟ್ಟನ್ನು ಮರಣದ ಪೆಟ್ಟನ್ನು ಹೊಂದಿಕೊಂಡು ಅದು ಸಾವಿನ ಸ್ಥಿತಿಯಲ್ಲಿದ್ದಾಗ ಕೋಪ ರೂಮ್ ಆಗಿ ಅದು ಕನ್ವರ್ಟ್ ಆಯಿತು ಅಲ್ಲೆಲ್ಲೂ ಅನ್ಯ ರೋಮಿನಿಂದ ತಿರುಗಿ ಕೋಪ ರೂಮ್ ಆಗಿ ಮತ್ತೆ ಬದುಕಿ ಬಂದಿತು ಅದೇ ನಾವು ಪಾದಗಳ ಹತ್ತಿರ ನೋಡುತ್ತೇವೆ ಅದು ಕಬ್ಬಿಣ ಅಂತ ನೋಡುತ್ತೇವೆ ಅಲ್ಲೆಲ್ಲೂ ದಾನಿಯಲನ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾಲ್ಕು ಸಾಮ್ರಾಜ್ಯಗಳು ಕಂಡು ಬರುತ್ತವೆ ನಾಲ್ಕು ಸಾಮ್ರಾಜ್ಯಗಳು ಏನಾಗ್ತಾ ಅದರಲ್ಲಿ ಕಂಡು ಬರ್ತವೆ ಬೆಳ್ಳಿ ಬಂಗಾರ ಮತ್ತು ಬೆಳ್ಳಿ ತಾಮ್ರ ಇತ್ತಾಳೆ ಅಲ್ಲೆಲ್ಲೂಯ ತಾಮ್ರ ಕತ್ತು ಕಬ್ಬಿಣ ಮತ್ತು ಮತ್ತೊಂದು ಕಬ್ಬಿಣ ಬಂಗಾರ ಒಂದು ಬೆಳ್ಳಿ ಒಂದು ತಾಮ್ರ ಕಬ್ಬಿಣ ಮತ್ತೆ ಮಣ್ಣು ಮತ್ತೆ ಮಿಕ್ಸ್ ಕಬ್ಬಿಣ ಅಲ್ಲೆಲ್ಲೂಯ ದಾನಿಯೇಲ ಎರಡು ನಲವತ್ಮೂರು ಅಲ್ಲಿ ದಾನಿಯೇಲ ಎರಡು ನಲವತ್ಮೂರು ಕಬ್ಬಿಣ ಜೇಡಿಮಣ್ಣಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವು ಆದರೆ ಕಬ್ಬಿಣವು ಮಣ್ಣಿನೊಳಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಅಲ್ಲೆಲ್ಲೂ ಒಂದಕ್ಕೊಂದು ಏನಾದವೋ ಅಂಟಿಕೊಳ್ಳಲ್ಲ ಅದೇ ರೀತಿ ನಲವತ್ನಾಲ್ಕನೇ ಆ ರಾಜರ ಕಾಲದಲ್ಲಿ ಪರಲೋಕದ ದೇವರೊಂದು ರಾಜ್ಯವನ್ನು ಸ್ಥಾಪಿಸುವನು ಅದು ಎಂದಿಗೂ ಒಳ್ಳೆಯದು ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು ಅಲ್ಲೆಲ್ಲೂಯ ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಅಲ್ಲೆಲ್ಲೂಯ ಶಾಶ್ವತವಾಗಿ ನಿಲ್ಲುವುದು ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ ತಾಮ್ರ ಮಣ್ಣು ಬೆಳ್ಳಿ ಬಂಗಾರವನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ ಕನಸು ನಿಜ ಅದು ಅರ್ಥವು ನಂಬತಕ್ಕದ್ದು ಎಂದು ಹೇಳಿದರು ಹಲ್ಲೆಲೂಯಾ ಏನಾಗ್ತದೆ ದಾನಿಯೇಲ ಎರಡು ನಲವತ್ಮೂರಲ್ಲಿ ನಾವು ಓದಿದ ಪ್ರಕಾರ ನಾಲ್ಕು ರಾಜ್ಯಗಳು ಕಬ್ಬಿಣದಂತೆ ಗಟ್ಟಿಯಾಗಿ ನಾಲ್ಕನೇ ರಾಜ್ಯ ಏನಾಗಿತ್ತು ಕಬ್ಬಿಣದಂತೆ ಗಟ್ಟಿಯಾಗಿ ಇದ್ದಿದ್ದು ಕಬ್ಬಿಣ ಒಡೆದಂತೆ ರಾಜ್ಯಗಳನ್ನು ಒಡೆಯುವುದು ಕಬ್ಬಿಣ ಯಾವ ರೀತಿ ಗಟ್ಟಿಯಾಗಿದೆ ರಾಜ್ಯಗಳನ್ನು ಯಾವ ರೀತಿ ಕಬ್ಬಿಣದಿಂದ ಒಡೆದು ಪೀಸ್ ಪೀಸ್ ಮಾಡಬಹುದು ಅದೇ ರೀತಿಯಲ್ಲಿ ಅದೇನು ಮಾಡ್ತು ರಾಜ್ಯಗಳನ್ನು ಒಡೆದು ಹಾಕಿತು ಆ ಪಾದದ ರಾಜ್ಯಕ್ಕೆ ಬರುವಾಗ ದೇವರು ಆ ರಾಜ್ಯವನ್ನು ಸ್ಥಾಪಿಸ್ತಾನೆ ಅದರಲ್ಲಿ ಎಲ್ಲರಿಗೂ ಅವಕಾಶವಿಲ್ಲ ಅದು ಕೇವಲ ಆ ನಾಲ್ಕು ರಾಜ್ಯಗಳನ್ನು ಒಡೆದು ನಿರ್ಮೂಲ ಮಾಡಿ ಆನಂತ ಅಂತದವರೆಗೂ ನಿಲ್ಲುವುದು ಅಲ್ಲೆಲ್ಲೂಯ ದೇವರು ಸ್ಥಾಪಿಸಿದ ಆ ರಾಜ್ಯ ಪಾದಗಳ ಹತ್ತಿರ ಬರುತ್ತದೆ ದೇವರು ಸ್ಥಾಪಿಸಿದ ಆ ರಾಜ್ಯ ಏನಾಗ್ತದೆ ಪಾದಗಳ ದಾನಿಯೇಲ ಗ್ರಂಥ ಎರಡನೇ ಅಧ್ಯಾಯದಲ್ಲಿರುವ ಸಂಗತಿಯೇ ವಿವಿಧ ರೂಪದಲ್ಲಿ ಪುನರಾವರ್ತನೆಯಾಗಿದೆ ನಂತರ ಅಧ್ಯಾಯದಲ್ಲಿ ತೋರಿಸಲ್ಪಟ್ಟಿದೆ ದಾನಿಯೇಲ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಇರತಕ್ಕಂಥ ಸಂಗತಿನೇ
ಅನೇಕ ರೀತಿಯಲ್ಲಿ ಭಾಗ ಭಾಗವಾಗಿ ನಾವು ನೋಡಿದ್ವಲ್ಲ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಒಂದೇ ವಾಕ್ಯ ನೋಡಿ ಅದೇ ಇದು ಸೇಮ್ ಹಲ್ಲೆಲೂಯಾ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತದೆ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತದೆ ಅದು ಕಾಣಿಸ್ಕೊಳ್ಳುತ್ತಾ ಇದೆ ವಿವಿಧ ರೂಪದಲ್ಲಿ ಪುನರಾವರ್ತನೆಯಾಗುತ್ತದೆ ನಂತರ ಅಧ್ಯಾಯದಲ್ಲಿ ತೋರಿಸಲ್ಪಟ್ಟಿದೆ ವಿವಿಧ ರೂಪದಲ್ಲಿ ದಾನಿಯೇಲನಿಗೆ ದರ್ಶನದಲ್ಲಿ ತೋರಿಸಲ್ಪಟ್ಟ ಎರಡನೇ ಅಧ್ಯಾಯದ ಆ ನಾಲ್ಕು ರಾಜ್ಯಗಳೇ ವಿವಿಧ ರೂಪದಲ್ಲಿ ತೋರಿಸಲ್ಪಟ್ಟಿವೆ ಹಲ್ಲೆಲೂಯಾ ದಾನಿಯೇಲ ಅಧ್ಯಾಯಕ್ಕೆ ಬರುವಾಗ ಒಂದನೇ ವಚನದಿಂದ ನೋಡಿದ್ರೆ ಒಂದನೇ ವಚನ ಆರು ವಚನಗಳು ಒಂದರಿಂದ ಆರು ಏಳನೇ ಅಧ್ಯಾಯದಲ್ಲಿ ಬಾಬೆಲ್ ಅರಸನಾದ ನೆಬುಕಡ್ನೆಜರ್ ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆ ಮೇಲೆ ಸ್ವಪ್ನವಾಯಿತು ಅವನ ಮನಸ್ಸಿನಲ್ಲಿ ಕನಸು ಬಿತ್ತು ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು ದಾನಿಯೇಲನು ಆ ಪ್ರಸ್ತಾಪಿಸಿ ಇಂತೆಂದನು ನಾನು ರಾತ್ರಿ ಕಂಡ ಕನಸಲ್ಲಿ ಆಹಾ ಚದುರದಿಕ್ಕಿನ ಗಾಳಿ ಮಹಾಸಾಗರದ ಮೇಲೆ ಭರವಸಾಗಿ ಬೀಸಿ ಬಡಿಯುತ್ತಿದ್ದವು ಒಂದೊಂದು ಒಂದಕ್ಕೊಂದು ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು ಮೊದಲು ಕಾಣಿಸಿದ ಸಾಗರದೊಳಗಿಂದ ನಾಲ್ಕು ಮೃಗಗಳು ಬಂದಿವೆ ಬರುವಂಥವು ಅಲ್ಲೆಲ್ಲ ಈ ನಾಲ್ಕು ರಾಜ್ಯಗಳು ಬ್ಯಾಬಿಲೋನ್ ರಾಜ್ಯ ಮೇದ್ಯರು ಮತ್ತು ಪಾರಸಿಯರು ಅಲ್ಲೆಲ್ಲ ಗ್ರೀಕ್ ರಾಜ್ಯ ಮತ್ತು ರೋಮ್ ರಾಜ್ಯ ಇವೇ ನಾಲ್ಕು ರಾಜ್ಯಗಳು ಇವು ನೀರಿನೊಳಗಿಂದ ಸಮುದ್ರದೊಳಗಿಂದ ಬಂದುವಂತಹ ಕನಸಿನಲ್ಲಿ ಅದೇ ಸೇಮ್ ವಿವಿಧ ರೂಪ ಪಡ್ಕೊಂಡಿದೆ ಎರಡನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಂಗತಿ ದಾನಿಯೇಲನಿಗೆ ಎರಡನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಂಗತಿನೇ ಮುಂದುವರೆದ ಇದೆಲ್ಲ ಅಲ್ಲೆಲ್ಲ ನಾಲ್ಕು ಅಲ್ಲೆಲ್ಲ ನೋಡಿದ್ರೆ ಮೊದಲನೇದು ಕಾಣ ನಾವು ನೋಡ್ತೇವೆ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದುವಂತ ಸಾಗರ ಅಂದ್ರೆ ಅವು ಜನರೊಳಗಿಂದ ಮೊದಲು ಕಾಣಿಸಿದ ಮೃಗವು ಸಿಂಹದಾಗಿತ್ತು ಅದಕ್ಕೆ ಅದಿನಂತೆ ರೆಕ್ಕೆಗಳಿದ್ದವು ನಾವು ನೋಡುತ್ತಿರುವಾಗಲೇ ಆ ಅದಿನ ರೆಕ್ಕೆಗಳು ಕೀಳಲ್ಪಟ್ಟವು ಈ ರೀತಿ ಬರೆಯಲ್ಪಟ್ಟಿದೆ ಅಲ್ಲೆಲ್ಲ ಪಾದಗಳ ಹತ್ತಿರ ಬರುತ್ತದೆ ಈ ದಾನಿಯೇಲ್ ಗ್ರಂಥದ ಎರಡನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಂಗತಿಗಳೇ ವಿವಿಧ ರೂಪವಾಗಿ ಪಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ತೋರಿಸಲ್ಪಟ್ಟಿದೆ ದೇವರ ಬಲಗೈಯಲ್ಲಿ ಪುಸ್ತಕವಿದೆ ಎಂದು ಅದು ಪುಸ್ತಕ ಅಲ್ಲ ದೇವರ ಬಲಗೆ ಒಂದು ಪುಸ್ತಕ ಇತ್ತು ಅಂತ ಹೇಳ್ತೀವಲ್ಲ ಅದು ಪುಸ್ತಕ ಅಲ್ಲ ಅದು ಪುಸ್ತಕ ಅಂದ್ರೆ ಅಲ್ಲೇ ನಮ್ಮ ಪೇಪರ್ ಪೆನ್ ಇರಲ್ಲ ಅಲ್ಲೆಲ್ಲ ಅದು ಜಗತ್ತು ಗುಣದ ಯಾಕೋ ಮುಂಚೆ ಪುಸ್ತಕ ದೇವರು ಬರೀಲಿಲ್ಲ ಅದು ಆತನ ಮನಸ್ಸಿನ ಆಲೋಚನೆ ಅದೇ ಮನಸ್ಸಿನ ಯೋಜನೆಗಳವೆಲ್ಲ ಪ್ರಣಾಳಿಕೆಗಳವೆಲ್ಲ ಏಳನೇ ಮುದ್ರೆ ಅಥವಾ ಕುರಿಮರಿಯ ಜೀವ ಗ್ರಂಥ ಅಲ್ಲೆಲ್ಲಯ್ಯಾ ನಾವು ನೋಡ್ತೇವೆ ಆ ಪುಸ್ತಕ ಅಂದ್ರೆ ಪುಸ್ತಕ ಕೈಯಲ್ಲಿ ಇತ್ತು ಅಂತಂದ್ರೆ ಪುಸ್ತಕ ಕೈಯಲ್ಲಿ ಇರುವಂತದ್ದು ಅಲ್ಲ ಅಲ್ಲೆಲ್ಲಯ್ಯಾ ನಾವು ನೋಡ್ತೇವೆ ಏಳನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಸಂಗತಿಗಳು ಅವೆಲ್ಲವೂ ಕೂಡ ದರ್ಶನಗಳು ಕನಸುಗಳಾಗಲಿ ಅಥವಾ ಬೇರೆ ಯಾವ್ದಾಗಲಿ ಒಂದು ಗುರುತಿನ ರೂಪದಲ್ಲಿ ಕಂಡು ಬರುತ್ತವು ಪ್ರಕಟಣೆ ಗ್ರಂಥ ಕೂಡ ಚಿಹ್ನೆಗಳ ರೂಪದಲ್ಲಿ ಕೊಡಲ್ಪಟ್ಟಿದೆ ದೇವರ ಬಲಗೈಯಲ್ಲಿ ಪುಸ್ತಕವೆಂದರೆ ಅದು ಪುಸ್ತಕವಲ್ಲ ಅಲ್ಲೆಲ್ಲ ನಾವು ದೇವರ ಬಲಗೈ ಅದನ್ನ ನಾವು ನೋಡ್ತೇವೆ ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ದಾನಿಯೇಲನ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ನಾಲ್ಕು ರಾಜ್ಯಗಳು ವಿವಿಧ ರೂಪದಲ್ಲಿ ತೋರಿಸಲ್ಪಟ್ಟಿವೆ ಆಮೇನ್ ದಾನಿಯೇಲ ಏಳನೇ ಅಧ್ಯಾಯಕ್ಕೆ ಬರೋಣ ಒಂದನೇ ವಚನದಿಂದ ಆರು ವಚನಗಳು ಇವೆಲ್ಲವೂ ದರ್ಶನಗಳಾಗಿ ಇವೆಲ್ಲವೂ ದರ್ಶನಗಳಾಗಲಿ ಕನಸುಗಳಾಗಲಿ ಒಂದು ಗುರುತಿನ ರೂಪದಲ್ಲಿ ನೋಡ್ತಾವು ಕೊಡಲ್ಪಡ್ತಾವ ಪ್ರಕಟಣೆ ಕೂಡ ಒಂದು ಚಿಹ್ನೆ ರೂಪದಲ್ಲಿ ಕೊಡಲ್ಪಟ್ಟಿದೆ ಅಲ್ಲಿ ದೇವರ ಬಲಗಡೆ ಒಂದು ಪುಸ್ತಕ ದೇವರ ಬಲಗೈಲಿ ಒಂದು ಪುಸ್ತಕ ಇದೆ ಅಂದ್ರೆ ಅದು ಪುಸ್ತಕ ಅಲ್ಲ ದೇವರ ಜಗದುತ್ಪತ್ತಿಗೆ ಪುನಾದಿ ಹಾಕುವ ಮುಂಚೆ ಪುಸ್ತಕ ದೇವರು ಬರೀಲಿಲ್ಲ ಅಲ್ಲೆಲ್ಲ ಏನ್ ಮಾಡಲಿಲ್ಲ ದೇವರ ಪೆನ್ನ ಪುಸ್ತಕ ಬರೀಲಿಲ್ಲ ಪುಸ್ತಕ ಅಲ್ಲ ಅದು ಅದು ದೇವರ ಆಲೋಚನೆಯಾಗಿದೆ ದೇವರ ಯೋಜನೆಯಾಗಿದೆ ಅಲ್ಲೆಲ್ಲ ಏಳು ಮುದ್ರೆಗಳು ಅಥವಾ ಕುರಿಮರಿ ಜೀವ ಗ್ರಂಥ ಅವು ದೇವರ ಯೋಜನೆಗಳಾಗಿವೆ ಇವೆಲ್ಲವೂ ಚಿಹ್ನೆಯ ರೂಪದಲ್ಲಿ ಬರೆಯಲ್ಪಟ್ಟಿವೆ ಚಿಹ್ನೆಯ ರೂಪದಲ್ಲಿ ಏನಾಗಿದ್ದಾವೆ ಬರೆಯಲ್ಪಟ್ಟಿವೆ ಪ್ರಕಟಣೆ 13ರಲ್ಲಿ ಈಗಾಗಲೇ ನಾವು ನೋಡ್ತೇವೆ ಅಲ್ಲಿ ಕೂಡ ಏಳು ತಲೆಗಳು ಹತ್ತು ಕೊಂಬಗಳಂತ ಮೃಗನ ನಾವು ನೋಡ್ತೇವೆ ಇದು ಕೂಡ ನೀರಿನೊಳಗಿಂದಲೇ ಬಂತಂತ ನಾವು ನೋಡ್ತೇವೆ ಹನ್ನೆರಡನೇ ಅಧ್ಯಾಯದಲ್ಲಿ ನೋಡ್ತೇವೆ ಘಟಸರ್ಪ ಕಂಡು ಬರುತ್ತದೆ ಅಲ್ಲಿ ಪ್ರಕಟಣೆಗೆ ಅಂತ ಹನ್ನೆರಡನೇ ಅಧ್ಯಾಯದಲ್ಲಿ ಘಟಸರ್ಪ ನೋಡಿ ಅಲ್ಲೆಲ್ಲ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ನೋಡ್ತೇವೆ ಘಟಸರ್ಪ ಪರಲೋಕದಲ್ಲಿ ಒಂದು ಮಹಾಲಕ್ಷ್ಮಿ ಕಾಣಿಸಿತ್ತು ಒಂದೇ ವಚನ ಸೂರ್ಯನ ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು ಆಕೆ ನಾ ಕಾಲುಗಳ ಕೆಳಗೆ ಚಂದ್ರನಿದ್ದನು ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳ ಒಂದು ಕಿರೀಟವಿತ್ತು ಆಕೆ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟಪಡುತ್ತಾ ಕೂತಿದ್ದಳು
ಪರಲೋಕದಲ್ಲಿ ಮತ್ತೊಂದು ಲಕ್ಷಣ ಕಾಣಿಸ್ತು ಅದೇನೆಂದ್ರೆ ಕೆಂಪಾದ ಮಹಾಘಟಸರ್ಪವಿತ್ತು ಅಲ್ಲೆಲ್ಲೂ ಆಮೆನ್ ಕೆಂಪಾದ ಮಹಾಘಟಸರ್ಪ ಇತ್ತು ಅಂತ ನಾವು ನೋಡ್ತೇವೆ ಅಲ್ಲೆಲ್ಲೂ ಆಮೆನ್ 13ನೇ ಅಧ್ಯಾಯದಲ್ಲಿ 7 ತರೆ 10 ಕೊಂಪುಗಳಿರುವ ಮೃಗ ಕಂಡು ಬರುತ್ತದೆ 13ರಲ್ಲಿ 11 ವಚನದಲ್ಲಿ 13 11ರಲ್ಲಿ ನೋಡ್ತೇವೆ ಮತ್ತೊಂದು ಮೃಗ ಕಂಡು ಬರುತ್ತದೆ ಅಲ್ಲಿ 13ನೇ ಅಧ್ಯಾಯ 11ನೇ ವಚನ ಪ್ರಕಟ ಗ್ರಂಥ ಅಲ್ಲಿ ಮತ್ತೊಂದು ಮೃಗವನ್ನು ಕಂಡನು ದೇವರನು ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡನು ಅದಕ್ಕೆ ಟಗರಿರುವಂತೆ ಎರಡು ಕೊಂಬುಗಳಿದ್ದವು ಘಟಸರ್ಪಂತೆ ಮಾತಾಡಿತು ಅಲ್ಲೆಲ್ಲೂ ಆಮೆನ್ ಈ ರೀತಿ ಭೂಮಿಯಿಂದ ಬರುತ್ತಿತ್ತು ಈ ಟಗರ ಯಾವ ಯಾವ ಕಡೆಯಿಂದ ಬರ್ತಾ ಇದೆ ಭೂಮಿಯಿಂದ ಬರ್ತಾ ಇದೆ ಅಲ್ಲೆಲ್ಲೂ ಆಮೆನ್ ಕುರಿಯಂತೆ ಎರಡು ಕೊಂಬುಗಳಿವೆ ಅದಕ್ಕೆ ಅದು ಅಮೆರಿಕ ದೇಶವಾಗಿದೆ ನಿಮಗೆ ಗೊತ್ತಿದೆ ಆ ಎರಡು ಕೊಂಬುಗಳು ಒಂದು ರಾಜಕೀಯ ಮತ್ತೊಂದು ಮತ ಸಂಬಂಧವಾದಂತ ಕೊಂಬಾಗಿವೆ ಅಲ್ಲೆಲ್ಲೂಯಾ ಅದು ಕುರಿಯಾಗಿದೆ ಆದಾಗ್ಯೂ ಮೊದಲನೇ ಮೃಗದಂತೆ ಅಧಿಕಾರ ನಡೆಸುತ್ತಿತ್ತು ಮಾತಾಡಲು ಪ್ರಾರಂಭಿಸುತ್ತಿತ್ತು ಈ ಗುರುತುಗಳನ್ನು ಗಮನಿಸಿ ಎಲ್ಲವೂ ಚಿಹ್ನೆ ರೂಪದಲ್ಲಿ ದಾನಿಯೇಲನಿಗೆ ಮೊದಲನೇ 7ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ 7ನೇ ಅಧ್ಯಾಯದಲ್ಲಿ ಗುರುತು ರೂಪದಲ್ಲಿ ನೋಡುತ್ತಿದ್ದೇವೆ ಅಲ್ಲೆಲ್ಲೂಯಾ ಆಮೆನ್ ಮಾಡ್ತೀವಿ ನಾವು ಗುರುತಿನ ರೂಪದಲ್ಲಿ ನೋಡ್ತಾ ಇದೀವಿ ಮಹಾಸಮುದ್ರದೊಳಗಿಂದ ಮಹಾಸಮುದ್ರ ಅಂದ್ರೆ ಏನು ಮಹಾಸಮುದ್ರ ಸಮುದ್ರ ಅಂದ್ರೆ ಏನು ಹೆಚ್ಚು ಸೂಚಿಸುತ್ತದೆ ಪ್ರಕಟಣೆ 17ರಲ್ಲಿ ನಾವು ನೋಡ್ತೇವೆ ಸಮುದ್ರ ಅಂದ್ರೆ ಏನು ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ಅಲ್ಲೆಲ್ಲೂಯಾ ಆ ಜಾರಸ್ರಿ ವಾಸಿಸುವ ನೀರುಗಳನ್ನು ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ಅಲ್ಲೆಲ್ಲೂ ನೀರಂದ್ರೇನು ನೀರಂದ್ರೇನು ಆ ಸಮುದ್ರದ ಬರೆದು ನೀರಂದ್ರೇನು ಅಲ್ಲಿ ಏನಾಗಿದ್ದು ನೀರಂದ್ರೆ ಪ್ರಜೆಗಳು ಸಮೂಹಗಳು ಜನಾಂಗಗಳು ಭಾಷೆಗಳನ್ನು ತೋರಿಸುತ್ತದೆ ಆಮೇನ್ ಆ ನಾಲ್ಕು ರಾಜ್ಯಗಳು ಯಾವುದರಿಂದ ಬರುತ್ತವೆ ಅಂದ್ರೆ ನೀರಿನೊಳಗಿಂದ ಬರುತ್ತವೆ ದಾನಿಯೇಲ ಗ್ರಂಥ 7ನೇ ಅಧ್ಯಾಯ ನೋಡಿದ್ವಲ್ಲ ನೀರಿನೊಳಗಿಂದ ಬರುತ್ತದೆ ನೀರಿನೊಳಗಿಂದ ಬರುತ್ತದೆ ಸಮುದ್ರದೊಳಗಿಂದ ಬರುತ್ತದೆ ಇವು ಕೂಡ ಪ್ರಪಂಚದ ಜನರೊಳಗಿಂದನೇ ಬಂದಿವೆ ಎಲ್ಲ ನಾಲ್ಕು ರಾಜ್ಯಗಳು ದಾನಿಯೇಲ ನೋಡಿದಂತ 2ನೇ ಅಧ್ಯಾಯದಲ್ಲಿ ದಾನಿಯೇಲ ನೋಡಿದಂತ ಸಂಗತಿಗಳು ಏನಾಗಿದ್ದಾವೆ ಅವು ನೀರಿನೊಳಗಿಂದನೇ ಬಂದಿವೆ ಆ ಅನ್ಯ ರಾಜ್ಯಗಳು ಅಲ್ಲೆಲ್ಲೂಯಾ ಈ ಮೃಗಗಳು ಯಾವಾಗಲೂ ಮೃಗಗಳಂದ್ರೆ ಮೃಗಗಳಲ್ಲ ಅವು ಶಕ್ತಿ ಶಕ್ತಿ ತೋರಿಸ್ತದೆ ಮೃಗ ಅಲ್ಲೆಲ್ಲೂಯಾ ಮೃಗ ಅಂದ್ರೆ ಏನು ಶಕ್ತಿ ಅಲ್ಲೆಲ್ಲೂಯಾ ಅನ್ಯ ರಾಜ್ಯಗಳ ಶಕ್ತಿ ಮೃಗಗಳು ಯಾವೆಲ್ಲ ಶಕ್ತಿಗೆ ಸಾದೃಶ್ಯವಾಗಿವೆ ಪವರ್ ಅಧಿಕಾರ ಶಕ್ತಿ ಸಾಮರ್ಥ್ಯ ಇಲ್ಲಿ ಆ ಮೃಗ ಯಾಕೆ ಮೃಗ ಎಂದು ಬರೆಯಲ್ಪಟ್ಟಿದೆ ಅಂದ್ರೆ ಆ ಮೃಗದ ಶಕ್ತಿ ಅಭಿಷೇಕವು ಆ ಕಾಲದಲ್ಲಿ ರಾಜ್ಯಗಳಲ್ಲಿ ಇರುವಂತದ್ದಾಗಿದೆ ಕೆಲಸ ಮಾಡುವಂತದ್ದಾಗಿದೆ ಆ ಮೃಗದ ಆತ್ಮ ಅಭಿಷೇಕವಾಗಿದೆ ಆ ಮೃಗದ ಆತ್ಮ ಆಯಾ ರಾಜ್ಯಗಳು ಆಳುವ ದಿನಗಳಲ್ಲಿ ಅವೆಲ್ಲವೂ ನಡೆಯುತ್ತಾ ಇರ್ತವೆ ಅಲ್ಲೆಲ್ಲೂಯಾ ಮೃಗದ ಆತ್ಮನ ಕಾರ್ಯ ಏನಾಗ್ತಿರ್ತವೆ ಆಯಾ ರಾಜ್ಯಗಳಲ್ಲಿ ಆಯಾ ಸಂದರ್ಭದಲ್ಲಿ ಬಂದಾಗ ಆ ಶಕ್ತಿಯುತವಾಗಿ ಕಾರ್ಯ ಮಾಡುವಂತ ಆ ದಿನಗಳಿಗೆ ಆ ಮೃಗದ ಆತ್ಮನ ಹೋಲಿಕೆಯಾಗಿದೆ ಮತ್ತು ಆ ರಾಜ್ಯದ ಆ ಜನಗಳಲ್ಲಿ ಕೂಡ ಮೃಗದ ಆತ್ಮನ ಕಾರ್ಯ ನಡೀತಾ ಇರ್ತದೆ ಅವೆಲ್ಲವೂ ನಡೆಯುತ್ತಿರ್ತವೆ ಆ ಆತ್ಮದ ಅಭಿಷೇಕ ಕೆಲಸ ಮಾಡ್ತದೆ ಆಯಾ ರಾಜ್ಯಗಳು ಆಳುವಂತ ಸಮಯದಲ್ಲಿ ಆಯಾ ಒಂದು ಮೃಗದ ಆತ್ಮನ ಕೆಲಸ ಏನಾಗಿದ್ದಲ್ಲಿ ಮಾಡ್ತಾ ಇರ್ತದೆ ಅದಕ್ಕಾಗಿ ಬೆಬಿಲೋನ್ ಸಿಂಹವಾಗಿದೆ ಅಲ್ಲೆಲ್ಲೂಯಾ ದಾನಿಯೇಲ 7:3ರಲ್ಲಿ ನೋಡಿದಿವಾಗ ಅದು 4ನೇ ಜೀವಿ ಒಂದಕ್ಕಿಂತೊಂದು ಭಿನ್ನವಾಗಿದೆ ಮೃಗಗಳು ಏನಾಗಿದ್ದಾವೆ ಒಂದಕ್ಕಿಂತೊಂದು ಭಿನ್ನವಾಗಿ ಮೊದಲನೇ ಮೃಗವು ಸಿಂಹದಂತೆ ಸಿಂಹದ ಹೋಲಿಕೆ ಉಳ್ಳದ್ದು ಅದಕ್ಕೆ ಅದಿನ ರೆಕ್ಕೆ ಇದ್ದವು ಅದಕ್ಕೇನಿದೆ ಸಿಂಹಕ್ಕೇನಿತ್ತು ಅತ್ತಿಗೆ ಕೊಡಲ್ಪಟ್ಟಂತ ರೆಕ್ಕೆ ಸಿಂಹಕ್ಕಿತ್ತು ಯಾಕೆಂದ್ರೆ ಈ ಪ್ರಾಣಿ ಯಾಕೆ ಈ ಪ್ರಾಣಿ ಕಂಡು ಬರ್ತದೆ ಅಂದ್ರೆ ಬೆಬಿಲೋನ್ ರಾಜ್ಯದಲ್ಲಿರುವ ಅಭಿಷೇಕದ ಆತ್ಮ ಅದೇ ಆಗಿದೆ ಅಲ್ಲಿ ಆಳುವವನ ಆಳುವ ಅಧಿಕಾರಿಗಳ ಮೇಲೆ ಅಂದ್ರೆ ರಾಜನ ಮೇಲೆ ಅಥವಾ ಜನರ ಮೇಲೆ ಅದು ಕೆಲಸ ಮಾಡಿದ ಆತ್ಮ ಸಿಂಹದ ಆತ್ಮವಾಗಿತ್ತು ಅದು ಅತ್ತಿಗೆ ಕೊಡಲ್ಪಟ್ಟಂತ ರೆಕ್ಕೆ ಉಳ್ಳದ್ದಾಗಿತ್ತು ಆತ್ಮನ ಕಾರ್ಯಗಳು ದಾನಿಯೇಲಂತ 7:5ರಲ್ಲಿ ನಾವು ಅದನ್ನು ನೋಡ್ತೇವೆ ಅಲ್ಲೆಲ್ಲೂಯಾ ಮೇತ್ಯರು ಮತ್ತು ಪಾರಸಿ ಎರಡನೇ ರಾಜ್ಯ ಮೇತ್ಯರು ಮತ್ತು ಪಾರಸಿಯ ರಾಜ್ಯ ಈ ರಾಜ್ಯದ ಮೇಲೆ ಕೆಲಸ ಮಾಡುವ ಆತ್ಮ ಯಾವುದಂದ್ರೆ ಕರಡಿ ಆತ್ಮ ಮೇತ್ಯರು ಪಾರಸಿಯರ ಅಲ್ಲಿ ಕಾರ್ಯ ಮಾಡ್ತಿದ್ದಂಥ ಆತ್ಮ ಯಾವುದು ಅದು ಕರಡಿ ಆತ್ಮ ಅಂತ ದಾನಿಯೇಲನಿಗೆ ಕಂಡು ಬಂತು ಅಲ್ಲೆಲ್ಲೂಯಾ ಏನಾತ್ಮದು ಕರಡಿ ಆತ್ಮವಾಗಿದೆ
ಯಾವಾಗಲೂ ಕೂಡ ತಿಳ್ಕೊಳ್ರಿ ಯಾವ ಕಾಲದಲ್ಲಿ ಜನರ ಮೇಲೆ ಇರುವ ಆತ್ಮ ಅಭಿಷೇಕವನ್ನು ನೋಡ್ಬೇಕು. ಈ ಕಾಲದಲ್ಲಿ ಯಾವ ಆತ್ಮ ಕೆಲಸ ಮಾಡ್ತಿದೆ ಅಂತ ನಾವು ನೋಡ್ಬೇಕು. ಆತ್ಮನ ಅಭಿಷೇಕವನ್ನು ನಾವು ನೋಡ್ಬೇಕು. ಅದು ಮುಖ್ಯವಾದ ಕೆಲಸ ನೋಡ್ರಿ. ಮೊದಲ ಸಭಾ ಕಾಲದಲ್ಲಿ ಬಿಳಿ ಕುದುರೆ ಬಂತು. ಮೊದಲ ಸಭಾ ಕಾಲದಲ್ಲಿ ಏನ್ ಬಂತಲ್ಲಿ ಬಿಳಿ ಕುದುರೆ ಬಂತು. ಅದು ಸೈತಾನನ ಆತ್ಮ. ಅಲ್ಲಿ ಹೊರಗೆ ಬಂದಿತು. ಅದು ವಂಚಿಸುವ ಆತ್ಮ. ಅದು ಅವನು ಮತ ಸಂಬಂಧ ಹೆಸರಿನಲ್ಲಿ ಅವನು ಮೋಸ ಮಾಡಲು ಪ್ರಾರಂಭಿಸಿದನು. ಆ ಬಿಳಿ ಕುದುರೆ ಕುದುರೆ ಅಂದ್ರೆ ಕುದುರೆ ಅಲ್ಲ, ಶಕ್ತಿ. ಅದು ಮತದ ಮೂಲಕ ಮೋಸ ಮಾಡಲು ಕ್ರಿಸ್ತ ವಿರೋಧಿ ಹೊರಟು ಬಂದನು. ಮತದ ಮೂಲಕ ಮೋಸ ಮಾಡಕ್ಕೆ ಏನ್ ಮಾಡ್ದ ಕ್ರಿಸ್ತನ ಆತ್ಮನು, ಅಲ್ಲೇ ಸೈತನ ಆತ್ಮನ ಏನ್ ಮಾಡ್ದ ಕ್ರಿಸ್ತ ವಿರೋಧಿ ಆತ್ಮ ಹೊರಗೆ ಬಂದನು. ಅದೇ ಬಿಳಿ ಕುದುರೆ ರಕ್ಷಣೆಗಂತ ಆತ್ಮೇ ಒಂದೇ ಬರ್ತಿದ್ದಾರೆ. ಅಲ್ಲೆಲ್ಲಿಯಾ ಅದಕ್ಕಾಗಿ ಆ ವಂಚನೆ ಆತ್ಮ ಮೊದಲ ಸಭಾ ಕಾಲದಲ್ಲಿ ಕೆಲಸ ಮಾಡಿತು. ಹೀಗೆ ನಿಜವಾದ ಅಭಿಷೇಕ ಕೂಡ ಕೆಲಸ ಮಾಡಬೇಕಲ್ಲ. ನಿಜವಾದ ದೇವರ ಮಕ್ಕಳು ಕೂಡ ಒಂದು ಆತ್ಮ ಕೆಲಸ ಮಾಡಬೇಕಲ್ಲ. ಏನ್ ಆತ್ಮ ಅದು? ಅದು ನಿಜವಾದ ವಿಶ್ವಾಸದ ಆತ್ಮ. ಅದು ಸಿಂಹದ ಅಭಿಷೇಕವನ್ನು ಕಳಿಸಿಕೊಟ್ಟನು. ಸೈತಾನ ಮೃಗಗಳು ಯಾವ ರೀತಿ ಬಳಸಿಕೊಡ್ತಾರೋ ಅದೇ ರೀತಿ ದೇವರು ಕೂಡ ಏನ್ ಮಾಡ್ತಾನೆ? ಆ ಸಮಯದಲ್ಲಿ ಬಿಳಿ ಕುದುರೆ ಬಂದ ಸಮಯದಲ್ಲಿ ಜನರಿಗೆ ದೇವರ ಮಕ್ಕಳಿಗೆ ಸಿಂಹದ ಆತ್ಮವನ್ನು ಏನ್ ಮಾಡ್ದ ಕಳಿಸಿಕೊಟ್ಟನು. ಸೈತಾನನು ಕುದುರೆ ಆತ್ಮನಾಗಿ ಬಂದ್ರೆ, ಶಕ್ತಿ ಆತ್ಮನಾಗಿ ಬಂದ್ರೆ ನಮಗೆ ದೇವರ ಮಗ ಸಿಂಹದ ಅಭಿಷೇಕವನ್ನು ನಮಗೆ ಕೊಟ್ಟನು. ಅಲ್ಲೆಲ್ಲುಯ್ಯಾ ನೋಡ್ತೇವೆ. ಆ ಮೊದಲನೇ ಬಿಳಿ ಕುದುರೆ ಎದುರಿಸುವುದಕ್ಕೆ ಆ ಸಿಂಹವನ್ನ ಕಳಿಸಿಕೊಟ್ಟನು. ಮೊದಲನೇ ಸಭಾ ಕಾಲದಲ್ಲಿ ವಿಶ್ವಾಸಿಗಳು ಕೆಲಸ ಮಾಡಿದ ಆತ್ಮ ಯಾವ್ದಂದ್ರೆ, ಮೊದಲನೇ ಸಭಾ ಕಾಲದಲ್ಲಿ ವಿಶ್ವಾಸಿಗಳಲ್ಲಿ ಕೆಲಸ ಮಾಡಿದಂತ ಆತ್ಮ ಯಾವ್ದಂದ್ರೆ ಸಿಂಹದ ಆತ್ಮ. ಹೇಳ್ತಾ ಇದ್ದೀರಾ? ಆ ಅಭಿಷೇಕ ಕೆಲಸ ಮಾಡಿದೆ. ವಧುವಿನ ಮೇಲೆ ಆ ಸಿಂಹದ ಅಭಿಷೇಕವನ್ನು ದೇವರು ಕಳಿಸಿದನು. ಹಾಗೆಯೇ ಈಗ ನಾವು ನಾಲ್ಕನೇ ಜೀವಿಯ ಕಾಲದಲ್ಲಿ ಇದ್ದೇವೆ. ಈಗ ನಾವು ಜಾಗ್ರತೆ ಕೇಳ್ರಿ. ಆನಂತರ ಚಿರತೆ ಎತ್ತಿರುವ ಮೃಗವನ್ನು ಕಂಡನು. ಇದು ಮೂರನೇ ರಾಜ್ಯವಾಗಿದೆ. ಇದು ಗ್ರೀಕ್ ರಾಜ್ಯ. ಅಲ್ಲೇ 7-6 ನೋಡ್ತೇವೆ. ಅದರ ಬೆನ್ನು ಮೇಲೆ ನಾಲ್ಕು ರೆಕ್ಕೆಗಳಿದ್ದವು, ನಾಲ್ಕು ತಲೆಗಳಿದ್ದವು. ಅಲ್ಲೆಲ್ಲುಯ್ಯಾ. ಇದು ಗ್ರೀಕ್ ಅಲೆಕ್ಸಾಂಡರ್ನ ಕಾಲವಾಗಿತ್ತು. ಪ್ರಪಂಚವನ್ನು ಆಳಿದನು. ಏಳರಲ್ಲಿ ನೋಡ್ತೇವೆ, ಇದು ನಾಲ್ಕನೇ ಮೃಗದ ಮೊದಲನೇ ಮೃಗ ಸಿಂಹ, ಎರಡನೇ ಮೃಗ ಕರಡಿ, ಮೂರನೇ ಮೃಗ ಚಿರತೆಯಾಗಿತ್ತು. ಅಲ್ಲೆಲ್ಲುಯ್ಯಾ. ಸಿಂಹ ಬ್ಯಾಬಿಲೋನು, ಕರಡಿ ಮಧ್ಯ ಪಾರಸಿಯರು, ಚಿರತೆ ಗ್ರೀಕ್ ದೇಶವಾಗಿದೆ. ನಾಲ್ಕನೇ ಮೃಗ ಹೇಗಿದೆಯೋ, ಏಳನೇ ವಚನವನ್ನು ನೋಡ್ರಿ. ಘೋರ ಭಯಂಕರವಾಗಿದಂತ ದಾನಿಯಲ್ ಬರೀತಾರೆ. ಘೋರ ಮತ್ತು ಭಯಂಕರವಾಗಿದೆ ನಾಲ್ಕನೇ ಮೃಗ. ಮೊದಲು ಮೂರು ಮೃಗಗಳು ಯಾವ ರಾಜ್ಯಗಳನ್ನು ಸೂಚಿಸ್ತವೋ ಪ್ರಕಟಿಸಲ್ಪಟ್ಟಿತ್ತು, ಅವುಗಳನ್ನು ದಾನಿಯಲ್ ಏನ್ ಮಾಡ್ದ ಬರದನು. ಆಗ ನಾಲ್ಕನೇ ರಾಜ್ಯ ಅದು ದಾನಿಯಲ್ಗೆ ಮರ್ಮವಾಗಿ ಯಾಕಂದ್ರೆ ಅದನ್ನ ದೇವರು ಪ್ರಕಟಿಸಲಿಲ್ಲ. ನಾಲ್ಕನೇ ರಾಜ್ಯ ಮೊದಲನೇದು ಬ್ಯಾಬಿಲೋನು, ಎರಡನೇದು ಮೇದ್ಯ ಪಾರಸಿಯರು, ಮೂರನೇದು ಗ್ರೀಕ್ ರಾಜ್ಯ ಅಂತ ಬರದ. ಆತನು ಗ್ರೀಕ್ ರಾಜ್ಯ ಅಂತ ಬರೆದ್ರು ಕೂಡ ದಾನಿಯಲ್ನು ಗ್ರೀಕ್ ರಾಜ್ಯದ ಕೆಳಗೆ ಆತನು ಇರಲಿಲ್ಲ. ಗ್ರೀಕರ ಆಳ್ವಿಕೆ ಸಮಯದಲ್ಲಿ ದಾನಿಯಲ್ ಏನ್ ಮಾಡಲಿಲ್ಲ, ಇರಲಿಲ್ಲ. ಆದರೂ ಕೂಡ ಅದನ್ನು ಬರದನು. ಅದು ಚಿರತೆಯಾಗಿದೆ. ಗ್ರೀಕ್ ಏನಾಗಿದೆ, ಚಿರತೆ ಆತ್ಮನನ್ನ ಹೊಂದಿಕೊಂಡಂತ ರಾಜ್ಯವಾಗಿತ್ತು. ನಾಲ್ಕನೇ ರಾಜ್ಯ ದಾನಿಯಲ್ನಿಗೆ ಮರ್ಮವಾಗಿದೆ. ಅದು ಮರ್ಮವಾಗಿದೆ. ಹತ್ತು ಕೊಂಬುಗಳಿದ್ದವು. ಸಮಸ್ತ ಭಕ್ಷಿಸುತ್ತಾ ಉಳಿದುದನ್ನು ಕೆಳಗೆ ಹಾಕುತ್ತಾ ತುಳಿತಾ ಹೋಯಿತು. ಅಲ್ಲೆಲ್ಲುಯ್ಯಾ. ನಾಲ್ಕನೇ ರಾಜ್ಯ ಏನಾಗಿದೆ ದಾನಿಯಲ್ಗೆ, ಮರ್ಮವಾಗಿತ್ತು. ಅದು ಕಬ್ಬಿಣದ ಹಲ್ಲುಗಳು ಕೊಡಲ್ಪಟ್ಟಿತ್ತು. ಅಲ್ಲೆಲ್ಲುಯ್ಯಾ. ಪ್ರತಿಯೊಂದನ್ನು ಕಾಲು ಕೆಳಗೆ ಹಾಕಿ ತುಳಿಯುತ್ತಾ ಹೋಯ್ತಂತೆ. ನಾನು ಇವುಗಳನ್ನು ಗಮನಿಸುತ್ತಿರುವಾಗ ಅದರ ಮಧ್ಯದಲ್ಲಿ ಒಂದು ಸಣ್ಣ ಕೊಂಬು ಬೆಳೆಯಿತು. ಅದರ ಮಧ್ಯದಲ್ಲಿ ಏನಾಗಿದೆ, ಒಂದು ಸಣ್ಣ ಕೊಂಬು ಬೆಳೀತದೆ. ಅಣ್ಕೊಂಬ ಏನಾಗ್ತದೋ ಬೆಳೀತು. ಅಲ್ಲೆಲ್ಲುಯ್ಯಾ. ಮೂರನೇ ಕೊಂಬು ಕೀಳಲ್ಪಟ್ಟವು. ಇದಕ್ಕೇನಾಯ್ತು, ಮಾನವನ ಕಣ್ಣುಗಳು ಗರ್ವದಿಂದ ಮಾತಾಡೋದಕ್ಕೆ ಬಾಯಿ ಕೊಡಲ್ಪಟ್ಟಿತ್ತು ನಾಲ್ಕನೇ ಮೃಗಕ್ಕೆ. ಎಂಟನೇ ವಚನ ಅರ್ಥವಾಯ್ತಾ? ಅಲ್ಲೆಲ್ಲುಯ್ಯಾ. ಇದಕ್ಕೆ ಅರ್ಥ 17ನೇ ವಚನದಲ್ಲಿ ಇದೆ. ಅಲ್ಲೆಲ್ಲುಯ್ಯಾ. ಆಳ್ವಿಕೆ ಮಾಡುವ ನಾಲ್ಕು ರಾಜರನ್ನು ತೋರಿಸುತ್ತದೆ. ಆದರೆ ಮಹೋನ್ನತನ
ಬಹುನ್ನತನ ಪರಿಶುದ್ಧರೇ ರಾಜ್ಯವನ್ನು ವಶಮಾಡಿಕೊಳ್ಳುವರು, ಅವರು ಯುಗ ಯುಗಕ್ಕೂ ರಾಜ್ಯವನ್ನು ಆಳುವರು. ನಾಲ್ಕನೆಯದು ಎಲ್ಲವನ್ನೂ ತುಳಿತಾ ಹೋಗುತ್ತಿತ್ತು. ಈಗ ನಾವು ಗಮನಿಸಿದ್ರೆ ಈ ನಾಲ್ಕನೇ ರಾಜ್ಯವನ್ನು ಕುರಿತು ಇಲ್ಲಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಆಮೇನ್. ಈ ನಾಲ್ಕನೇ ರಾಜ್ಯ ಬಹು ಭಯಂಕರವಾಗಿದೆ. ನಾಲ್ಕನೇ ಜನಗಿದೆ ಬಹು ಭಯಂಕರ ರಾಜ್ಯವೆಂದು ಬರೆಯಲ್ಪಟ್ಟಿದೆ. ಇಪ್ಪತ್ತೊಂದನೇ ವಚನ ನಾವು ನೋಡಿದ್ರೆ ಇಪ್ಪತ್ತನೇ ವಚನದಲ್ಲಿ ನಾಲ್ಕನೇ ಮೃಗದ ಒಂದು ಕೊಂಬು ಹೊರಗೆ ಬರುತ್ತದೆ, ಅದು ಪರಿಶುದ್ಧರೊಂದಿಗೆ ಯುದ್ಧ ಮಾಡುತ್ತದೆ, ಅವರನ್ನು ಗೆಲ್ಲುವುದು ಅಂತ ಬರೆಯಲ್ಪಟ್ಟಿದೆ. ನಾಲ್ಕನೇ ಮೃಗದ ರಾಜ್ಯ ದಾನಿಯಲ್ ಮರ್ಮವಾಗಿರುವಂಥದ್ದನ್ನು ನೋಡ್ತೇವೆ. ನಾಲ್ಕನೇ ರಾಜ್ಯ ಏನಾಗಿದೆ, ಅದು ಮರ್ಮವಾಗಿದೆ, ಅದು ಏನಂತ ಹೇಳಿಲ್ಲ, ದಾನಿಯಲ್ಲೂ ಪ್ರಕಟಿಸಲಿಲ್ಲ. ಇಪ್ಪತ್ತೈದನೇ ವಚನದ ಒಂದು ಕಾಲಗಳು ಅರ್ಧ ಕಾಲ ಅಂದ್ರೆ ಮೂರುವರೆ ವರ್ಷ ಈ ವ್ಯಕ್ತಿ ಆಳ್ತಾನೆ ಅಂತೇಳಿ ದಾನಿಯಲ್ಲಿ ಬರೀತದಾರೆ. ಅಲ್ಲೇ ನೋಡ್ತೇವೆ ಮೂರು ರಾಜ್ಯಗಳಿಗಿಂತ ನಾಲ್ಕು ರಾಜ್ಯ ಬಲವುಳ್ಳದ್ದು ಭಿನ್ನವಾದದ್ದು. ನಾಲ್ಕು ರಾಜ್ಯ ಏನಾಗಿದೆ, ಬಲವುಳ್ಳದ್ದು ಮತ್ತೆ ಭಿನ್ನವಾದದ್ದಾಗಿ. ಮುಖ್ಯವಾಗಿ ಆ ರಾಜ್ಯಗಳಿಗಿಂತ ಈ ನಾಲ್ಕನೇ ರಾಜ್ಯ ಹೆಚ್ಚಾಗಿ ವಿವರಣೆ ಕೊಡಲ್ಪಟ್ಟಿದೆ. ಮೂರು ರಾಜ್ಯಗಳಿಗಿಂತ ನಾಲ್ಕನೇ ರಾಜ್ಯದ ಬಗ್ಗೆ ಹೆಚ್ಚು ವಿವರಣೆ ಕೊಡಲ್ಪಟ್ಟಿದೆ. ಈ ನಾಲ್ಕನೇದು ಮೊದಲು ಮೂರು ಕೂಡಿ ಇದು ನಾಲ್ಕದಾಗಿದೆ. ಮೊದಲು ಮೂರು ಕೂಡಿ ಇದು ನಾಲ್ಕು ಬೂದಿ ಕುದುರಿದ್ದಾಗಿ ಅಲ್ಲೇ ಮೂರು ಮೃಗಗಳು ಕೂಡಿ ಮೂರು ಕುದುರೆಗಳು ಕೂಡಿ ನಾಲ್ಕನೇ ಕುದುರೆ ಆಗ್ತಲ್ಲ, ಅದೇ ರೀತಿಯಲ್ಲಿ ಮೂರು ರಾಜ್ಯಗಳು ಸೇರಿ ನಾಲ್ಕನೇ ರಾಜ್ಯ ಬಂದಿದೆ. ನಾಲ್ಕನೇ ರಾಜ್ಯ ಹೆಚ್ಚಾಗಿ ವಿವರಣೆ ಕೊಡ್ತಾರೆ. ನಾಲ್ಕನೇ ರಾಜ್ಯ ಮೊದಲು ಮೂರು ಕೂಡಿ ಇದು ನಾಲ್ಕನೇದಾಗಿ ಬಂದಿದೆ. ಜಾಗ್ರತೆ ಕೇಳ್ರಿ, ಪ್ರಕಟಣೆ ಹನ್ನೆರಡನೇ ಅಧ್ಯಾಯಕ್ಕೆ ಹೋಗೋಣ. ಮೂರನೇ ವಚನ ಹದಿಮೂರು ಒಂದರಲ್ಲಿ ಕೂಡ ಅದೇ ಇದೆ. ಇಲ್ಲಿ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನದ ಆ ಸ್ತ್ರೀ ಇಸ್ರಾಯೇಲ್ ಸಭೆಯಾಗಿದೆ. ಪ್ರಕಟಣೆ ಗ್ರಂಥ 12:4 ಆ ಸ್ತ್ರೀ ಏನಾಗಿದೆ ಇಸ್ರಾಯೇಲ್ ಸ್ತ್ರೀ ಅಂತ ಬರೆಯಲ್ಪಡೋದು, ಅದು ಇಸ್ರಾಯೇಲ್ ಸಭೆ ಆಗಿದೆ. ಒಬ್ಬ ಸ್ತ್ರೀ ಇದ್ದಾಳಲ್ಲಿ 12:4 ವಚನ ಏಳು ಮುಕುಟಗಳಿದ್ದು ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳಲ್ಲಿ ಮೂರರಲ್ಲಿ ಒಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಎರುತ್ತಿದ್ದ ಆ ಸ್ತ್ರೀ ಎತ್ತ ಕೂಡಲೇ ಆಕೆ ಮಗುವನ್ನು ನುಂಗಿ ಬಿಡಬೇಕೆಂದ ಕಡಸರ್ಪು ಅಲ್ಲೇ ಕಾದು ಕುಳಿತಿತ್ತು. ಅಲ್ಲೇ ಆ ಸ್ತ್ರೀ ಅಂದ್ರೆ ಇಸ್ರಾಯೇಲ್ ಸಭೆಯಾಗಿದೆ. ಪ್ರವಾದಿಗಳ ಯೇಸು ಹುಟ್ಟಿದಾಗ 2 ವರ್ಷದ ವಯಸ್ಸಿನ ಎಲ್ಲಾ ಮಕ್ಕಳನ್ನ ಏನ್ ಮಾಡ್ತಾರೆ, ಕೊಲ್ಲಲು ಆಗ್ರೆ ರೋಮ್ ರಾಜ್ಯಾಧಿಕಾರಿ ಆಗಿರ್ತಕ್ಕಂಥ ಯೆರೋದನ್ನು ಕೊಡ್ತಾರೆ. ಈತನು ರೋಮಿನವನು, ಆಜ್ಞಾಪಿಸಿದನು. ಆ ಘಟ ಸರ್ಪ ರೋಮಿನದಾಗಿದೆ. ಅಲ್ಲೇ ಏಳು ತಲೆಗಳು 10 ಕೊಂಬು ಏನಾಗಿದೆ ಅದು, ಪ್ರಕಟಣೆ 13:1 ಪ್ರಕಾರ 7 ತಲೆ 10 ಕೊಂಬುಗಳು ಅದು ರೋಮ ಆಗಿದೆ. ಈ ರೀತಿ ಅದ್ಭುತವಾದಂತಹ ಸಂಗತಿ ಇದು. ಸತ್ಯವೇದ ಅಧ್ಯಯನ ಆಗಿರೋದ್ರಿಂದ ಇದು ನಾಳೆ ಕೂಡ ಮುಂದುವರಿತದೆ. ಅಲ್ಲೆಲ್ಲಯ್ಯ ಏನು ವಾಕ್ಯದಲ್ಲಿ ಆಶೀರ್ವದಿಸಲಿ. ಬಹಳ ಜಾಗೃತಿಯಿಂದ ಕೇಳಿಸಿಕೊಂಡಿದ್ದಕ್ಕೆ ದೇವರಿಗೆ ಸ್ತೋತ್ರ. ಅಲ್ಲೆಲ್ಲಯ್ಯ ದೇವರ ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಆಗಲೇ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಲಿ. ನಾಳೆ ಇದೇ ಸಮಯಕ್ಕೆ 12 ಗಂಟೆ ಸರಿಯಾಗಿ 12 ಗಂಟೆಗೆ ನಾಳೆ ಇದೇ ಸಂಗತಿಯನ್ನು ಮುಂದುವರೆದ ಭಾಗ ಇದು ಸತ್ಯವಾದ ಅಧ್ಯಯನ ಆಗಿರೋದ್ರೆ ಇದು ಮುಂದುವರಿತಾ ಇರ್ತದೆ. ಅಲ್ಲೆಲ್ಲಯ್ಯ ದೇವರ ವಾಕ್ಯಗಳನ್ನು ಆಶೀರ್ವಿಸಿ ಪ್ರಾರ್ಥನೆ ಮಾಡಿಕೊಡು. ಆ ಲೋಕದಲ್ಲಿರುವ ದೇವರೇ ನಿಮಗೆ ಸ್ತೋತ್ರ ಮಾಡ್ತಾರೆ. ನಿನ್ನ ಕೃಪೆಗಾಗಿ ಸ್ವಲ್ಪ ಅದ್ಭುತವಾದ ಸಂದೇಶವನ್ನು ಕೇಳಿದೆ. ಓ ರಕ್ಷಕನೇ ನಿಮಗೆ ಸ್ತೋತ್ರ. ಇವತ್ತು ಏಪ್ರಿಲ್ ಫೂಲ್ ಅಲ್ಲ ಸ್ವಾಮಿ, ಇದು ಸೈತಾನನಿಗೆ ಫೂಲ್ ಆಗಿದೆ. ಒಂದು ಇದು ದೇವರ ಮಕ್ಕಳಾದ ಇಸ್ರಾಯೇಲ್ ಬಿಡುಗಡೆ ಆದಂತ ದಿನವಾಗಿದೆ. ನಿಮಗೆ ಸ್ತೋತ್ರ. ನಿನ್ನ ಕೃಪೆ ದೊಡ್ಡದಾಗಿದೆ. ನಿಮಗೆ ಸ್ತೋತ್ರ. ನಾಳೆ 2 ಗಂಟೆ ಬರುವಂತ ಸಮಯದಲ್ಲಿ ಎಲ್ಲಾ ವಾಕ್ಯಗಳನ್ನು ಸಿದ್ಧವಾಗಿ ಇಟ್ಟುಕೊಡು. ಸಿದ್ಧ ಮನಸ್ಸುಳ್ಳವರಾಗಿ ಕೇಳಿಕ್ಕು ಮತ್ತೆ ನಮಗೂ ಹೇಳಿಕ್ಕು ಕರ್ತನೆ ಅದ್ಭುತವಾದ ನೀನು ಸಹಾಯ ಮಾಡು. ಇದು ಪ್ರವಾದಿ ಸಂದೇಶ ಆಗಿರೋದ್ರಿಂದ ಚೆನ್ನಾಗಿ ಗ್ರಹಿಸ್ಕೊಳ್ಳಿಕ್ಕೆ ದೇವರ ದೊಡ್ಡ ಕೃಪೆ ನಮಗೆ ಸಾಧಿಸಬೇಕಾಗಿ ನಮ್ಮ ರಕ್ಷಕ ನೋಡಿ ನಮ್ಮ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿರುತ್ತೇನೆ. ಆಮೇನ್.